ನಮ್ಮ ಟೆನ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ ಧನ್ಯವಾದಗಳು. ನಮಸ್ಕಾರ, ಟೆನ್ ಟಿವಿ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತೋತ್ಸವ, ಭಾವಚಿತ್ರಕ್ಕೆ ಪುಷ್ಪ ನಮನ, ವಚನಕಾರನ ಗುಣಗಾನ. ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರದ ಸಮಾರೋಪ ಸಮಾರಂಭ, ಕಲಾವಿದರಿಗೆ ಆತ್ಮೀಯ ಅಭಿನಂದನೆ, ಗಮನ ಸೆಳೆದ ವರ್ಣರಂಜಿತ ಚಿತ್ರಗಳು. ಸೀಮಾ ಭದ್ರತೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೌಕರರಿಂದ ಪ್ರತಿಭಟನೆ, ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಮಂಡ್ಯ ನಗರಕ್ಕೆ ಆಗಮಿಸಿದ ಮೋದಿ ರಥ, ಬಿಜೆಪಿ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ, ಬೈಕ್ ರ್ಯಾಲಿ ಮುಖಾಂತರ ನರೇಂದ್ರ ಮೋದಿಗೆ ಜೈಕಾರ. ಜಿಲ್ಲಾ ಪಂಚಾಯಿತಿ ತ್ರೈಮಾಸಿಕ ಸಭೆ, ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆ, ವಿವಿಧ ಇಲಾಖೆಗಳಿಂದ ಮಾಹಿತಿ ಸಂಗ್ರಹ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಇವರ ಸಹಯೋಗದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯರ ಜಯಂತಿ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಣ್ಣ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಅಂಬಿಗರ ಚೌಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಂಬಿಗರ ಚೌಡಯ್ಯರವರು ತಮ್ಮ ವಚನಗಳ ಮೂಲಕ ಎಲ್ಲರನ್ನ ಸಮಾನವಾಗಿ ಕಂಡಂತಹ ಅವರು ಇಡೀ ಸಮಾಜದ ವ್ಯವಸ್ಥೆಗೆ ಹೊಸ ರೂಪವನ್ನ ಕೊಟ್ಟಂತಹ ಆದರ್ಶನೀಯ ವ್ಯಕ್ತಿ ಎಂದು ಬಣ್ಣಿಸಿದರು. ಈಗಾಗಲೇ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯವರ ಎಲ್ಲ ವಿಚಾರಧಾರೆಗಳನ್ನ ಈ ಸಭೆಯಲ್ಲಿ ಮಂಡಿಸಿದ್ದಾರೆ. ಪ್ರತಿಯೊಬ್ಬ ಮಹಾಪುರುಷ ಒಂದಲ್ಲ ಒಂದು ಕಾರಣಕ್ಕೆ ಈ ಸಮಾಜದಲ್ಲಿ ದೇವತ ಮಹಾನನಾಗಿ ರೂಪುಗೊಂಡು ನಿಮ್ಮ ಸಮಾಜವನ್ನು ಸದ್ಭಾವದ ಕಡೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಪ್ರಯತ್ನಗಳು ನಡೆದಿರ್ತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಅದೇ ರೀತಿ ನಮ್ಮ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯವರು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ ಕುಟುಂಬದ ಮಧ್ಯೆ ಒಬ್ಬ ಕುಟುಂಬಸ್ಥರಾಗಿ ಇದ್ರು ಮನುಷ್ಯನ ಜೀವನ ಸಾರ್ಥಕತೆ ಆಗ್ಬೇಕಂದ್ರೆ ಇವೆಲ್ಲವನ್ನ ತಿಳಿಸಿ ಸದ್ಮಾರ್ಗದಲ್ಲಿ ನಡೆದಷ್ಟೇ ನಮ್ಮೆಲ್ಲರೂ ಮುಕ್ತಿ ಅಂತಕ್ಕಂಥ ಧ್ಯೇಯವನ್ನು ಅವರ ಅಂತರಾಳದಲ್ಲಿ ಇಟ್ಕೊಂಡು ಅವರು ಇಡೀ ಸಮಾಜದ ವ್ಯವಸ್ಥೆಗೆ ಒಂದು ಹೊಸ ರೂಪವನ್ನ ಕೊಟ್ಟಂತ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗಂಗಮತಸ್ಥ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಟಿ ಕೃಷ್ಣಯ್ಯರ್ ಅವರು ನಿಜಶರಣ ಅಂಬಿಗರ ಚೌಡಯ್ಯರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ, ಯಾಕೆಂದ್ರೆ ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಸಮಕಾಲೀನ ಶರಣರು, ಕನ್ನಡ ಸಾಹಿತ್ಯದಲ್ಲಿ ಬಂಡಾಯದ ಮೊದಲ ಹೆಜ್ಜೆ ಇಟ್ಟವರು, ಬಸವಣ್ಣನವರ ಪ್ರಭಾವದಿಂದ ಮಠಾಧೀಶರನ್ನು ಶ್ರೀಮಂತರನ್ನು ಪುರೋಹಿತ ಪೂಜಾರಿಗಳನ್ನ ಹೆಗಾರಿಕೆಯಿಂದ ಎಲ್ಲರನ್ನ ಮೆಟ್ಟಿ ನಿಂತವರಂತ ಏಕೈಕ ವ್ಯಕ್ತಿ ನಿಜಶರಣರ ಅಂಬಿಗರ ಚೌಡಯ್ಯ ಅಂತ ಅಂದ್ರೆ ಇವತ್ತು ದಿನ ನಾವು ನೀವೆಲ್ಲರೂ ಹೆಮ್ಮೆ ಪಡಬೇಕಾದಂತ ವಿಚಾರ. ನಿಜಶರಣರ ಅಂಬಿಗರ ಚೌಡಯ್ಯನವರ ಏನು, ಇವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಶಿವಪುರ ಚೌಡದಾನ್ಪುರದಲ್ಲಿ ಇವರು ಜನ್ಮವನ್ನ ತಾಳಿದ್ರು.
ನಂತರ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಶಾಸಕ ಎಂ ಶ್ರೀನಿವಾಸ್ ರವರನ್ನ ಗಂಗಮತಸ್ಥರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮಂಜುಶ್ರೀ, ಅಪರ ಜಿಲ್ಲಾಧಿಕಾರಿ ವಿಜಯ್, ಸಿಇಒ ಯಾಲಕ್ಕಿಗೌಡ, ಎಸ್ಪಿ ಶಿವಪ್ರಕಾಶ್, ನಂದೀಶ್ ಹಾಜರಿದ್ದರು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ತೋಟಗಾರಿಕೆ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರದ ಸಮಾರೋಪ ಸಮಾರಂಭ ನಗರದ ಕಾವೇರಿ ವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಶಿವರಾಜು ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ತಾಣಗಳಿದ್ದು ಇವೆಲ್ಲವುಗಳನ್ನು ವೀಕ್ಷಣೆ ಮಾಡಲು 3 ದಿನಗಳು ಸಾಲುವುದಿಲ್ಲ. ಆದರೂ ಈ ಸಮಯದಲ್ಲಿ ಅತ್ಯದ್ಭುತವಾದ ಚಿತ್ರಗಳನ್ನು ರಚಿಸಿರುವುದು ಸಂತಸದ ಸಂಗತಿ ಎಂದರು. ಅತ್ಯದ್ಭುತವಾಗಿ ಚಿತ್ರ ಬರೆದಿರುವ ಎಲ್ಲಾ ಕಲಾವಿದರಿಗೆ ಅಭಿನಂದನೆಗಳು ಎಂದರು. ಬಹಳಷ್ಟು ಪ್ರೇಕ್ಷಣೀಯ ಮತ್ತೆ ಬಹಳ ಒಂದು ಪ್ರವಾಸಿ ತಾಣಗಳಿವೆ ನಮ್ಮ ಅರಣ್ಯಕ್ಕೆ ಸೇರಿದಂತದ್ದೇ ಬಹಳಷ್ಟು ಇರುವೆ. ಬಹುಶಃ ನಮಗೆ ಸಮಯ ಕಡಿಮೆ ಆದ್ರಿಂದ ನಮ್ಮ ಶಿಬಿರಾರ್ಥಿಗಳಿಗೆ ಬಹಳಷ್ಟು ಅರಣ್ಯಕ್ಕೆ ಸಂಬಂಧಪಟ್ಟಂತ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಲಿಕ್ಕಾಗಿಲ್ಲ. ಮುಖ್ಯವಾಗಿ ನಮ್ಮ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಹೋದ್ರೆ ಬಹುಶಃ ಅದರಲ್ಲೇ ಪ್ರತಿಯೊಬ್ಬರಿಗೂ ಒಂದೊಂದು ಡಜನ್ ಚಿತ್ರಕಲೆಯನ್ನ ಬಿಡಿಸ್ಬೋದು. ಆ ಕಡೆ ಆದಿಚುಂಚನಗಿರಿ ಪೀಕಾಕ್ ಸ್ಯಾಂಕ್ಚುರಿ ಇದೆ, ಈ ಕಡೆ ಮೇಲುಕೋಟೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಮತ್ತೆ ನಮ್ಮ ಕೊಕ್ಕರೆ ಬಳ್ಳೂರಿನಲ್ಲಿ ಇನ್ನೊಂದು ಕೊಕ್ಕರೆ ಬಳ್ಳೂರು ಬರ್ಡ್ ಸ್ಯಾಂಕ್ಚುರಿ ಇದೆ. ಹೀಗೆ ಬಹಳಷ್ಟು ನಮ್ಮ ಅರಣ್ಯ ಇಲಾಖೆಗೆ ಸೇರಿದಂತಹ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ, KRS ಇದೆ, ಎಲ್ಲ ಇದೆ. ಹಾಗಾಗಿ ಇವತ್ತು ಏನು ಕಳೆದ 3 ದಿವಸದಿಂದ ಪರಿಸರ ದಿನಾಚರಣೆ ಮತ್ತು ವನ್ಯ ಪ್ರಾಣಿ ಸಂರಕ್ಷಣಾ ಸಪ್ತಾಹದಲ್ಲಿ ನಾವು ಶಾಲಾ ಮಕ್ಕಳನ್ನ ಅಷ್ಟೇ ಸೇರಿಸ್ಕೊಂಡು ಇಂಥ ಒಂದು ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆವಾಗ ಕೂಡ ಅವರು ಬಹಳಷ್ಟು ಪರಿಸರ ಸಂರಕ್ಷಣೆಯ ಬಗ್ಗೆ ಅನೇಕ ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ. ನನಗನ್ಸುತ್ತೆ ಈಗ ಇಂತಹ ಕೆಲವು ಚಿತ್ರ ಶಿಬಿರಗಳನ್ನು ನಮ್ಮ ಅರಣ್ಯ ಇಲಾಖೆಯಿಂದ ನಮ್ಗೆ ಇನ್ನೊಂದು ಈ ಟ್ರೀ ಪಾರ್ಕ್ ಸಸ್ಯ ಉದ್ಯಾನವನ ಅಂತೇಳಿ ಕರಿಘಟ್ಟದಲ್ಲಿ ಕೂಡ ಮಾಡಿದ್ದೀವಿ. ಅದು ಕೂಡ ಬಹಳ ಒಳ್ಳೆಯ ತಾಣ. ಬಹುಶಃ ನಾನು ಒಂದು ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಬಂದಿರುವಂತಹ ಶಿಬಿರಾರ್ಥಿಗಳು ಮತ್ತೊಮ್ಮೆ ನೀವು ಬರಲಿಕ್ಕೆ ನಮ್ಮ ಜಿಲ್ಲೆಗೆ ಅವಕಾಶ ಆದರೆ ಖಂಡಿತ ನೀವು ಬರೋದಾದ್ರೆ ನಾನು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ಈ ಎಲ್ಲ ಏನು ನೀವು ಮಿಸ್ ಮಾಡ್ಕೊಂಡಿದ್ರೆ ಆ ಸ್ಥಳಗಳನ್ನು ನಾನು ಮತ್ತೊಮ್ಮೆ ತೋರಿಸ್ತೇನೆ. ಈ ಸಂದರ್ಭದಲ್ಲಿ ರಾಜು, ಬಸವರಾಜ ಮುಸಳಗಿ, ಪ್ರೊಫೆಸರ್ ಕಮಲಾಕ್ಷಿ, ರೇಖಾ, ಅಭಿಲಾಷ್ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಶಿವಪುರ ಸತ್ಯಾಗ್ರಹ, ಶ್ರೀರಂಗಪಟ್ಟಣದ ಗುಂಬಜ್, ಮೇಲುಕೋಟೆ ಮೈಶುಗರ್ ಕಾರ್ಖಾನೆ, ಡಿಸಿ ಕಚೇರಿ, ತೋಟಗಾರಿಕೆ ಇಲಾಖೆ ಸೇರಿದಂತೆ ಇನ್ನಿತರ ಚಿತ್ರಗಳು ಕಲಾ ರಸಿಕರ ಗಮನ ಸೆಳೆಯಿತು. ಇನ್ನೊಬ್ಬರು ಅತಿಥಿಗಳು ನಮ್ಮಲ್ಲಿಗೆ ಆಗಮಿಸಿದ್ದಾರೆ, ಅವರನ್ನ ಸ್ವಾಗತಿಸ್ತೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕ್ಗಳ ಕ್ಷೇಮಾಭಿವೃದ್ಧಿ ಮಹಾಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸೇವಾ ಭದ್ರತೆ, ವೇತನ ಶ್ರೇಣಿ, ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲಾ ವರ್ಗದ ನೌಕರರು ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಉದ್ದೇಶ 2016 ಸಹ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಪ್ಯಾಕ್ಸ್ ನೌಕರರಿಗೆ ಸರಿಯಾದ ವೇತನ ಶ್ರೇಣಿ ಇಲ್ಲ, ಸೇವಾ ಭದ್ರತೆ ಇಲ್ಲ, ಪಿಂಚಣಿ ಸೌಲಭ್ಯ ಇಲ್ಲ. ಅದ ಕೂಡಲೇ ಇದನ್ನ ಸರ್ಕಾರ ಮಂಜೂರು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿ ಅದು ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಕೊಟ್ಟಿವೆ. ಸರ್ಕಾರ ಸಹ ಅದಕ್ಕೆ ಸಮಿತಿಗಳ ರಚನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಆದರೆ ಸರ್ಕಾರ, ಈಗಿನ ಸರ್ಕಾರ ಅಂದ್ರೆ ನಮ್ಮ ಸಹಕಾರ ಸಚಿವರಿಗೆ ಅನೇಕ ಬಾರಿ ನಾವು ಭೇಟಿ ಮಾಡಿ ಈ ಒಂದು ಕಾನೂನು ತಿದ್ದುಪಡಿ ಆಗಬೇಕಾದ ಕರ್ನಾಟಕ ಸಹಕಾರ ಕಾಯ್ದೆ 1959 98 EBECN ಅಂದ್ರೆ ಸಮಿತಿ ಸೂಚನೆ ಮಾಡಿದೆ. ಈ ಕಾನೂನನ್ನ ನೀವು ಜಾರಿ ಮಾಡಿ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ನೌಕರರ ಬೇಡಿಕೆಯನ್ನು ಈಡೇರಿಸಿಕೊಡಿ ಅಂತ ಆದೇಶ ಮಾಡಿದೆ. ಆ ಸೂಚನೆಯನ್ನು ಸರ್ಕಾರ ಪಾಲಿಸ್ತಾ ಇಲ್ಲ.
ಆ ಕೂಡಲೇ ಈ ಸೆಷನ್ ಆಗಬೇಕು. ಈ ಬಜೆಟ್ ಸೆಷನ್ ಅಲ್ಲಿ ಈ ಕಾಯ್ದೆಯನ್ನು ಪಾಸ್ ಮಾಡಿ ನೌಕರರು ಬೇಡಿಕೊಂಡು ಇಟಿಆರ್ ಕೊಡಲೇಬೇಕು. ಇಲ್ಲ ಅಂದ್ರೆ ಈ ನೌಕರರ ಮಹಾಮಂಡಳ ಕ್ಷಮಾರ್ಥ ಮಹಾಮಂಡಲದ ಮೂಲಕ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ಸಂಘಗಳ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಹೋರಾಟ ಮಾಡಬೇಕಾಗುತ್ತೆ. ಇದು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ನೌಕರರಿಗೆ ಸೇವಾ ಭದ್ರತೆ, ವೇತನ ಶ್ರೇಣಿ, ಪಿಂಚಣಿ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿದರು. ಈ ದಿನ ಏನು ಪ್ಯಾಕ್ಸ್ನ ಸಿಇಒಗಳು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಅವರ ಬೇಡಿಕೆಗಳು ನ್ಯಾಯಯುತವಾಗಿದೆ, ಅದು ಈಡೇರಬೇಕು ಅಂತ ಅವರಿಗೆ ಬೆಂಬಲವನ್ನು ಸೂಚಿಸಿ ನಾನು ವೈಯಕ್ತಿಕವಾಗಿ ಮತ್ತು ಡಿಸಿಸಿ ಬ್ಯಾಂಕಿನ ಪರವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಲು ನಾನು ಇಲ್ಲಿ ಬಂದಿದ್ದೇನೆ. ಅವರ ಎಲ್ಲ ಏನು ಒಂದು ವೇತನದಿರ್ಬೋದು, ಸೇವಾ ಭದ್ರತೆ ಇರ್ಬೋದು, ಪಿಂಚಣಿ ಇರ್ಬೋದು, ಇವತ್ತು ಅತಿ ಮುಖ್ಯವಾಗಿ ರೈತನಿಗೆ ಅನುಕೂಲ ಆಗುವಂಥದ್ದು ಅಂದರೆ ಪ್ಯಾಕ್ಸ್, ಅಲ್ಲಿ ಮಾತ್ರ ಅವರಿಗೆ ಸೌಲಭ್ಯಗಳು ಸಿಕ್ಕುವಂಥದ್ದು. ರೈತರ ಅತಿ ಹತ್ತಿರದಲ್ಲಿ ಮುಟ್ಟುವಂಥ ಜಾಗ ಅಂದರೆ ಅದು ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಅಲ್ಲಿ ಕೆಲಸ ಮಾಡ್ತಾ ಇದ್ದವರಂಥವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರ ಬದುಕು ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವ್ರ ಬೇಡಿಕೆಗಳು ಈಡೇರಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ನಮ್ಮ ಡಿಸಿ ಬ್ಯಾಂಕಿನ ವತಿಯಿಂದಲೂ ಕೂಡ ಒಂದು ರೆಸೊಲ್ಯೂಷನ್ ಅನ್ನು ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತೇಳಿ ನಾವು ಬೆಂಬಲವನ್ನು ಸೂಚಿಸಲು ನಾನು ಇಲ್ಲಿ ಬಂದಿದ್ದೇನೆ. ನೇತೃತ್ವವನ್ನು ಬಡಗಿಗೌಡ, ದೇವಕುಮಾರ್, ಪ್ರಭಾಕರ್, ವಾಸು, ಜಯಕುಮಾರ್, ತಮ್ಮಣ್ಣ, ಜೋಗಿಗೌಡ, ಶಂಕರೇಗೌಡ, ರಾಜೇಶ್, ದೊಡ್ಡಯ್ಯ ವಹಿಸಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಇವರ ವತಿಯಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕುಟುಂಬದ ಮಹಿಳೆಯರಿಗಾಗಿ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು. ಮದ್ದೂರು ತಾಲೂಕಿನ ವೈದ್ಯಾಧಿಕಾರಿ ಡಾಕ್ಟರ್ ಎಂಎನ್ ಆಶಲತ್ತರ್ ಅವರು ಟೇಪ್ ಕತ್ತರಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, 40 ವರ್ಷದ ಮೇಲ್ಪಟ್ಟ ಮಹಿಳೆಯರು ಆರೋಗ್ಯದ ದೃಷ್ಟಿಯಿಂದ ವರ್ಷಕ್ಕೆ ಒಂದು ಬಾರಿ ಮ್ಯಾಮೋಗ್ರಫಿಯನ್ನು ಮಾಡಿಸುವುದು ಅತ್ಯಂತ ಅವಶ್ಯಕ. ಸ್ತನ ಕ್ಯಾನ್ಸರ್ ಅನ್ನು ಆರಂಭದ ಹಂತದಿಂದಲೇ ಗುಣಪಡಿಸಬಹುದು. ಹೀಗಾಗಿ ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಇಗ್ನೋರೆನ್ಸ್ ಇಂದ ಅವ್ರಿಗೆ ಅವೇರ್ನೆಸ್ ಇರಬೇಕು ಪೇಷಂಟ್ಗೆ ಮೊದಲು. ಇದ್ರ ಬಗ್ಗೆ ಅವೇರ್ನೆಸ್ ಇದ್ದು ಸ್ಕ್ರೀನಿಂಗ್ ಆಗಿ ಪೇಷಂಟ್ ಆಗಲಿ ಡಾಕ್ಟರ್ಸ್ ಆಗಲಿ ಸೈನ್ಸ್ನ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡದೆ ಅರ್ಲಿ ಸ್ಟೇಜ್ ಅಲ್ಲೇ ತೋರಿಸಿದ್ರೆ ಖಂಡಿತವಾಗ್ಲೂ ಕ್ಯೂರ್ ಇದೆ. ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮಲ್ಲಿ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇದು ಅದರಿಂದ ಅದೊಂದು ಸೆಕೆಂಡ್ ಮತ್ತೆ ಏಜ್ ಇನ್ಸಿಡೆನ್ಸ್ ಜಾಸ್ತಿ ಇದೆ ವಯಸ್ಸಾದವ್ರಿಗೆ. ಮತ್ತೆ ಇನ್ನೊಂದೇನಂದ್ರೆ ಹಾರ್ಮೋನಲ್ ಥೆರಪಿ ಆ ತರದಲ್ಲಿ ಇರೋರ್ಗು ಇದು ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಇದು ನಾವು ಸ್ಕ್ರೀನಿಂಗ್ ಮಾಡ್ಕೋಬೇಕು. ಒಂದು ಮೆಮೋಗ್ರಫಿ ಮಾಡ್ತಾ ಇದಾರೆ ಇವತ್ತು ನಾರಾಯಣ ಹೃದಯಾಲಯದಿಂದ. ಇವೆಲ್ಲ ಕಾಸ್ಟ್ಲಿ ಪ್ರೊಸೀಜರ್ಸ್ ಇಲ್ಲ, ಬಂದು ಮಾಡ್ತಾ ಇದಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಮತ್ತೆ ಈ ಮೆಮೋಗ್ರಫಿ ಏಜ್ 40 ಇಯರ್ಸ್ ಆದವ್ರಿಗೆ ಮೆಮೋಗ್ರಫಿ ಮಾಡುವಂತದ್ದು, ಜೊತೆಗೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ 40 ಇಯರ್ಸ್ ಆದ್ಮೇಲೆ ಒನ್ಸ್ ಇನ್ ಇಯರ್ ಮಾಡಿಸ್ಕೋಬೇಕು. ಮತ್ತೆ 20-39 ವರ್ಷದವ್ರಿಗೆ ಒನ್ಸ್ ಇನ್ 3 ಇಯರ್ಸ್ ಮಾಡ್ಕೋಬೇಕು. ಜೊತೆಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ 20 ಇಯರ್ಸ್ ಇಂದನೆ ಅವ್ರಗಡೆ ಮಾಡ್ಕೊಳ್ಳುವಂತದ್ದು. ಇವೆಲ್ಲ ಮಾಡಿದ್ರೆ ಮತ್ತೆ ಸಿಎಲ್ ಸರ್ವಿಸ್ ಬಂದಾಗ ಯಾವ್ದೇ ಒಂದು ಅನ್ಯೂಶುವಲ್ ಡಿಸ್ಚಾರ್ಜ್ ಅಥವಾ ಬ್ಲೀಡಿಂಗ್ ಇದ್ರೆ ತೋರಿಸ್ಕೋಬೇಕು ಲೇಡೀಸು. ಮತ್ತೆ ಪ್ಯಾಕ್ಸ್ಮಿಯರ್ ಅಂತ ಮಾಡ್ತೀವಿ, ಅದು ಅಷ್ಟೇ ಕಂಪಲ್ಸರಿ. ಇವೆಲ್ಲ ಸ್ಕ್ರೀನಿಂಗ್ ಎಲ್ಲ ಮಾಡಿ ನಾವು ಅರ್ಲಿ ಸ್ಟೇಜ್ ಅಲ್ಲೇ ತೋರಿಸಿದ್ರೆ ಖಂಡಿತವಾಗ್ಲೂ ಕ್ಯೂರ್ ಇದೆ. ನಾವೇ ಸುಮಾರು ಜನ ಪೇಷಂಟ್ಸ್ ನ ನೋಡಿದೀವಿ. ಅರ್ಲಿ ಡಿಟೆಕ್ಷನ್ ಮತ್ತೆ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಖಂಡಿತವಾಗ್ಲೂ ಕ್ಯೂರ್ ಆಗುತ್ತೆ. ಯಾರು ಇದ್ರ ಬಗ್ಗೆ ಆತಂಕ ಪಡೋದ್ ಬೇಡ. ಮತ್ತೆ ಯಾವ್ದೇ ತರ ತೊಂದರೆ ಇದ್ರು ಯಾವ್ದಾದ್ರು ಬ್ರೆಸ್ಟ್ ಅದರಲ್ಲೂ ಬ್ರೆಸ್ಟ್ ಅಲ್ಲಿ ಏನಾದ್ರು ಲಂಪ್ ಇದ್ರೆ ಸ್ವೆಲ್ಲಿಂಗ್ ಇದ್ರೆ ಅದು ಪೇನ್ ಇರಲ್ಲ, ಸೊ ಹಂಗಾಗಿ ನೆಗ್ಲೆಕ್ಟ್ ಮಾಡುವಂತದಿಲ್ಲ. ಏನಾದ್ರು ಡಿಸ್ಚಾರ್ಜ್ ಇದ್ರೆ ನಿಪ್ಪಲ್ನಲ್ಲಿ ಮತ್ತೆ ಸೈಜ್ ಮತ್ತೆ ಶೇಪ್ ಆಫ್ ದ ಬ್ರೆಸ್ಟ್ ಏನಾದ್ರು ಚೇಂಜಸ್ ಇದ್ರೆ ಮತ್ತೆ ಸ್ಕಿನ್ ಚೇಂಜಸ್ ಇದ್ರೆ ತೋರಿಸ್ಕೊಂಡು ಆಮೇಲೆ ನನ್ನಲ್ಲಿ ಏನ್ ಪರ್ಸನಲ್ ರಿಕ್ವೆಸ್ಟ್ ಏನಂತಂದ್ರೆ ಯಾವ್ದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು. ಅಂದ್ರೆ ಕೆಲವೊಂದ್ಸಲಿ ತೋರಿಸ್ಕೊಳ್ಳೋದಿಲ್ಲ ಡಾಕ್ಟರ್ ಹತ್ರ ಬಂದು, ಅವರೇ ತೋರಿಸ್ಕೊ ಟ್ಯಾಬ್ಲೆಟ್ ತಗೊಳ್ಳೋದು ಮೆಡಿಕಲ್ ಶಾಪ್ ಅಲ್ಲಿ ಅದೆಲ್ಲ ಮಾಡದೆ ಕರೆಕ್ಟ್ ಆಗಿ ಬಂದು ರೆಗ್ಯುಲರ್ ಸ್ಕ್ರೀನಿಂಗ್ ಎಲ್ಲ ಆದ್ರೆ ಇದು ಕ್ಯಾನ್ಸರ್ ನ ಖಂಡಿತವಾಗ್ಲೂ ನಾವು ತಡೆಗಟ್ಟಬಹುದು. ಮತ್ತೆ ಇದೆಲ್ಲ ಮಾಡಿ ಅದರಲ್ಲೂ ಲೇಡೀಸ್ಗೆ ಉಪಯೋಗವಾಗುವಂತದ್ದು ನೀವು ಮಾಡ್ತಾ ಇದ್ದೀರಾ. ಇದೆಲ್ಲ ಮಾಡಿ ನಿಮ್ದು ಇದೆಲ್ಲ ಕ್ಯಾಂಪ್ ಒಂದು ಯಶಸ್ವಿ ಆಗ್ಲಿ. ಮತ್ತೆ ಡಿಟೆಕ್ಷನ್ ಏನಾದ್ರು ಇದ್ರೆ ಆಗ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಆಗ್ಲಿ ಪ್ರಿವೆನ್ಷನ್ ಮಾಡಬೇಕು. ನೀವೆಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸೇರಿದ್ರೆ ಮಾತ್ರ ಇದು ಮಾಡಕ್ ಸಾಧ್ಯ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ದಿವ್ಯಾ ಮಂಜುನಾಥ್, ಮಾಧು ಹಾಜರಿದ್ದರು. ನಂತರ ಶಿಬಿರದಲ್ಲಿ ಪತ್ರಕರ್ತರ ಕುಟುಂಬದ ಮಹಿಳೆಯರು ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು. ಟೀಂ
ಸ್ವಯಂ ಮೋದಿ ಸಂಘಟನೆಯು ನರೇಂದ್ರ ಮೋದಿರವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಉದ್ದೇಶದಿಂದ 5 ವರ್ಷಗಳ ಅಭಿವೃದ್ಧಿಯ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರಧಾನ ಸೇವಕ ರಥಯಾತ್ರೆ ಕೈಗೊಂಡಿದ್ದು ಇಂದು ಮಂಡ್ಯ ನಗರಕ್ಕೆ ಮೋದಿ ರಥ ಆಗಮಿಸಿತು. ಮಂಡ್ಯ ನಗರಕ್ಕೆ ಮೋದಿ ರಥ ಆಗಮಿಸುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಗರಿಕರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು. ನಂತರ ಬೈಕ್ ರ್ಯಾಲಿಯ ಮುಖಾಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಜಾರಿಗೆ ತಂದಿರುವ ಜನಪರ ಯೋಜನೆಗಳನ್ನು ಕುರಿತ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚಿ ಮೋದಿ ಪರ ಜಯಘೋಷಗಳನ್ನು ಕೂಗಿದರು. ನಿರಂತರವಾಗಿ ಮೋದಿಯವರು 4 ವರ್ಷ 9 ತಿಂಗಳ ಹಿಂದೆ ಅಧಿಕಾರ ಮಾಡಿದ್ದಾರೆ. ಅಧಿಕಾರ ಅವಧಿಯಲ್ಲಿ ಮೋದಿಯವರು ತೆಗೆದುಕೊಂಡ ದೃಢವಾದ ನಿರ್ಧಾರ ಭಾರತದ ಆರ್ಥಿಕ ಸುವ್ಯವಸ್ಥೆ ಮತ್ತು ರಕ್ಷಣಾ ವ್ಯವಸ್ಥೆಗೆ ತುಂಬ ದೊಡ್ಡ ಮೈಲುಗಲ್ಲು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರಗಳು ಮತ್ತು ಭ್ರಷ್ಟಾಚಾರ ಮುಕ್ತ ಅಧಿಕಾರವನ್ನು 5 ವರ್ಷದಲ್ಲಿ ಮೋದಿಯವರು ನೀಡಿದ್ದಾರೆ. ಅದನ್ನು ಜನಗಳಿಗೆ ತಲುಪಿಸುವಂಥ ಮುಖೇನ ಈ ರಥಯಾತ್ರೆ ಬಂದಿರೋದು ಮಂಡ್ಯದ ಮೂಲಕ. ಆಲ್ ಓವರ್ ಇಂಡಿಯಾ ಅಂದರೆ ಪ್ರಪಂಚ ಇಡೀ ಭಾರತದಾದ್ಯಂತ ಈ ರಥಯಾತ್ರೆ ಓಡಾಡ್ತಾ ಇದೆ. ಇವತ್ತು ಕೂಡ ಮಂಡ್ಯಗೆ ಈಗ ಸಹ 1/2 ಗಂಟೆ ಮುಂದೆ ಬಂದು 1-1.5 ಗಂಟೆ ಮಂಡ್ಯದಲ್ಲಿ ಪ್ರವಾಸ ಮಾಡ್ತಾ ಇದೆ. ಕಾರಣವಾದರೂ ಇಷ್ಟೇ, ಮೋದಿ ಅವರು ಮಾಡಿದಂಥ ಕೆಲಸಗಳನ್ನ ಜನಕ್ಕೆ ತಲುಪಿಸೋದೇ ಮೂಲ ಉದ್ದೇಶ. ಆಯುಷ್ಮಾನ್ ಕಾರ್ಡ್ ಅಂತ ಒಂದು ಕಾರ್ಡ್ ಏನು ಕೊಟ್ಟಿದೆ ಬಡ ವರ್ಗಕ್ಕೆ, 10 ಕೋಟಿ ಕುಟುಂಬಕ್ಕೆ ಆಯುಷ್ಮಾನ್ ಕಾರ್ಡ್, 5 ಲಕ್ಷದವರೆಗೆ ಹಾಸ್ಪಿಟಲ್ ಖರ್ಚು ಏನು ಉಚಿತವಾಗಿ ಮಾಡಿದರೆ ಅದು, ಆಮೇಲೆ ಆಪರೇಷನ್ ಹಾರ್ಟ್ ಆಪರೇಷನ್ನಲ್ಲಿ ಸ್ಟೆಂಟ್ಗಳ ಬೆಲೆಯನ್ನು ಏನು ಅತ್ಯಂತ ಕಮ್ಮಿ ದರದಲ್ಲಿ ಸಿಗುವಂಗೆ ಮಾಡಿದ್ದಾರೆ ಅದು, ಆಮೇಲೆ ಮಂಡಿ ಚಿಪ್ ಜೋಡಣೆ ಆಗಿರ್ಬೋದು. ಓಕೆ ಸರ್, ಮಂಡ್ಯದಲ್ಲಿ ಯಾವ ರೀತಿ ವ್ಯಕ್ತ ಆಗಿದೆ ರೆಸ್ಪಾನ್ಸ್ ಆಗಿದೆ ಅಂತ ಟೀಮ್ ಮೋದಿಗೆ? ಸರ್, ಮಂಡ್ಯದಲ್ಲಿ ಕೂಡ ಸೆಂಟ್ರಲ್ಗೆ ಮೋದಿನೇ ಬೇಕು ಅಂತ ಇದ್ದಾರೆ. ಖಂಡಿತ ಅದಕ್ಕೆ ಪೂರಕವಾಗುವಂಗೆ 2.5 ಲಕ್ಷ ಓದು MP ಎಲೆಕ್ಷನ್ ಓಟ್ ಬಂದಿದೆ. ಈ ಬಾರಿ ಓದು MP ಎಲೆಕ್ಷನ್ ಬೈ ಎಲೆಕ್ಷನ್ನು, ಅದು ವ್ಯಕ್ತಿಗತ ಎಲೆಕ್ಷನ್ ಆಯಿತು ಆಯಿತು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಈ ಎಲೆಕ್ಷನ್ನು ಖಂಡಿತ ಅದು ಮೋದಿನ ಬೆಂಬಲಿಸಿ ಓಟ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ 1-2 ಗೆಲ್ಲಬಂಥ ಪಕ್ಷಕ್ಕೆ ನಾನು ಯಾರನ್ನು ಕಾಲಿಡಿಯುವಂಥ ಪ್ರಯತ್ನ ಮಾಡ್ತಾ ಇಲ್ಲ. 1-2 ಗೆಲ್ಲುವಂಥ ಪಕ್ಷಕ್ಕೆ ಓಟ್ ಹಾಕಿ ನಮ್ಮ ಅಭ್ಯರ್ಥಿನ ಸುಮ್ಮನೆ ಕೆಲಸ ಇಲ್ಲದೆ ಕೂರಿಸೋದ್ರ ಬದಲು ಪಕ್ಷಕ್ಕೆ ಪೂರಕವಾದಂಥ ಅಂದರೆ ಇಡೀ ಭಾರತದಲ್ಲಿ ಬರುವಂಥ ಪಕ್ಷಕ್ಕೆ ನಾವು ಓಟ್ ಹಾಕಿ ಗೆಲ್ಲಿಸೋದ್ರಿಂದ, BJP ಅಭ್ಯರ್ಥಿ ಕಳಿಸ್ಕೊಡೋದ್ರಿಂದ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕ ಆಗ್ತದೆ ಅಂತ ಹೇಳಿ ಬಯಸಿದರೆ. ಈ ಸಂದರ್ಭದಲ್ಲಿ ಬೇಕರಿ ಅರವಿಂದ್, ಸಿದ್ದರಾಮಯ್ಯ, ಅರುಣ್ ಕುಮಾರ್, ಡಾಕ್ಟರ್ ಸದಾನಂದ, ಮಂಜುನಾಥ್, ಸಿದ್ದರಾಜು, ಶಿವಕುಮಾರ್ ಆರಾಧ್ಯ, ಮಲ್ಲಿಕಾರ್ಜುನ್, ವಸಂತ ಹಾಜರಿದ್ದರು. ಸಣ್ಣ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ CS ಪುಟ್ಟರಾಜುರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ತ್ರೈಮಾಸಿಕ ಸಭೆ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜುರವರು ಇಲಾಖೆಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರ ನೀಡಿದರು. ಮಾನ್ಯ ಮುಖ್ಯಮಂತ್ರಿಗಳು 1 ಮರಕ್ಕೆ 400 ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಸರ್, ಅದನ್ನ DBT ಮುಖಾಂತರ ಎಂಟ್ರಿ ಮಾಡ್ತಾರೆ ಸರ್, ಈ ತಿಂಗಳಲ್ಲಿ ಪೇಮೆಂಟ್ ಆಗ್ತದೆ ಸರ್. 44,944,919 ಮರಕ್ಕೆ 1,79,00,000 ಅನುದಾನವನ್ನ ಬಿಡುಗಡೆ ಆಗಿದೆ ಸರ್. ಅದು ಈ ಮಂತಲ್ಲಿ ಎಲ್ಲ ಬಿಎಂಸಿಗೆ DBT ಮುಖಾಂತರ ಅದನ್ನ ಖರ್ಚು ಮಾಡ್ತೀವಿ ಸರ್. ಮತ್ತೆ ಹೆಚ್ಚುವರಿಯಾಗಿ ನಮ್ಮಲ್ಲಿ ಅವಾಗ ರಿಪೋರ್ಟ್ ಮಾಡೋ ಟೈಮಲ್ಲಿ ಕಡಿಮೆ ರಿಪೋರ್ಟ್ ಆಗಿತ್ತು ಸರ್. ಈಗ ನಾವು ಹೆಚ್ಚುವರಿಯಾಗಿ 80,000 ಮನೆಗಳು ಹೆಚ್ಚುವರಿಯಾಗಿ ಕೇಳಿಕೊಂಡಿದ್ವಿ ಸರ್. ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಸರ್. ಅದು ಅಪ್ರೂವಲ್ ಆದರೂ ಕೂಡ ಇನ್ನು ಎಕ್ಸ್ಟ್ರಾ 80,000 ಮನೆ ಏನು ಮಾಡಬೇಕು ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗಿದೆ. ಸರ್, ಒಟ್ಟು ನಮ್ಮ ಜಿಲ್ಲೆಗೆ 179 ಲಕ್ಷದಲ್ಲಿ ಒಂದೊಂದು ತಾಲೂಕಿಗೂ ಕೂಡ 32 ಲಕ್ಷ ಅನುದಾನ ಬಂದಿದೆ ಸರ್. ಅವರಿಂದ ಸಮೀಕ್ಷೆ ಆಗಿತ್ತು ಸರ್. ನಾಗಮಂಗಲ ತಾಲೂಕು, ಮಳವಳ್ಳಿ ತಾಲೂಕು ಮತ್ತೆ ಮದ್ದೂರು ತಾಲೂಕಲ್ಲಿ ಜಾಸ್ತಿ ಒಣಗಿತ್ತು ಸರ್. ಅಲ್ಲಿಗೆ ಅನುದಾನ ಜಾಸ್ತಿ ಇದೆ ಸರ್. ಮಳವಳ್ಳಿ ತಾಲೂಕಿಗೆ 42 ಲಕ್ಷ ಸರ್. ಮತ್ತೆ ಇದಕ್ಕೆ ಮದ್ದೂರು ತಾಲೂಕಿಗೆ 40 ಲಕ್ಷ ಸರ್. ಮಂಡ್ಯ ತಾಲೂಕಿಗೆ 12 ಲಕ್ಷ ಸರ್. ನಾಗಮಂಗಲಕ್ಕೆ 8 ಲಕ್ಷ ಸರ್. ನಾಗಮಂಗಲ ಜಾಸ್ತಿ ಅದಲ್ಲ ಸರ್, ಹೆಚ್ಚುವರಿಯಾಗಿ ಕೇಳ್ಕೊಂಡಿದ್ದೀವಿ ಸರ್. ಅದಂತೆ
ಇದಕ್ಕೆ ಸಚಿವ ಸಿಎಸ್ ಪುಟ್ಟರಾಜುರವರು ಸೂಕ್ತ ಅಧಿಕಾರಿಗಳನ್ನು ನೇಮಿಸಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವಂತೆ ಸಲಹೆ ನೀಡಿದರು. ನಂತರ ರೇಷ್ಮೆ ಅಧಿಕಾರಿ ಲೋಕೇಶ್ ಇಲಾಖೆಯ ಸಮಗ್ರ ಮಾಹಿತಿ ನೀಡಿದರು. ನಂತರ ಸಚಿವ ಸಿಎಸ್ ಪುಟ್ಟರಾಜುರವರು ಇಲಾಖೆಯಲ್ಲಿ ಕೈಗೊಂಡಿರುವ ಕಾರ್ಯವೈಖರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಸೂಚನೆ ನೀಡಿದರು. ಸಭೆಯಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್, ಕೆಸಿ ನಾರಾಯಣಗೌಡ, ಡಾ ಕೆ ಅನ್ನದಾನಿ, ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ, ಮರಿತಿಬ್ಬೇಗೌಡ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಸ್ವಾಮಿ, ಉಪಾಧ್ಯಕ್ಷೆ ಗಾಯತ್ರಿ ರೇವಣ್ಣ, ಜಿಲ್ಲಾಧಿಕಾರಿ ಮಂಜುಶ್ರೀ, ಅಪರ ಜಿಲ್ಲಾಧಿಕಾರಿ ವಿಜಯ್, ಸಿಇಒ ಯಲಕಿಗೌಡ, ಎಸ್ಪಿ ಶಿವಪ್ರಕಾಶ್ ಹಾಜರಿದ್ದರು. ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಎಂದೇ ಖ್ಯಾತರಾದ ಶ್ರೀ ತ್ಯಾಗರಾಜ ಸ್ವಾಮಿಗಳ 3ನೇ ವರ್ಷದ ಆರಾಧನಾ ಮಹೋತ್ಸವ ನಗರದ ಪೇಟೆ ಬೀದಿಯ ಶ್ರೀನಿವಾಸ ದೇವಸ್ಥಾನ ರಸ್ತೆಯಲ್ಲಿ ನಡೆಯಿತು. ತ್ಯಾಗರಾಜ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ದೇವರಿಗೆ ವಿವಿಧ ಹೂಗಳಿಂದ ಸಿಂಗರಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಾದ್ಯಗೋಷ್ಠಿ ನೆರೆದಿದ್ದ ಭಕ್ತರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ನರಸಿಂಹಯ್ಯ, ರಾಜಣ್ಣ, ಪರಮೇಶ್, ರಾಜೇಂದ್ರ, ನಾರಾಯಣ, ನರಸಿಂಹಮೂರ್ತಿ, ಶ್ರೀನಿವಾಸ್, ನರಸಿಂಹಯ್ಯ ಹಾಜರಿದ್ದರು. ಮಂಡ್ಯ ಚೆಸ್ ಅಕಾಡೆಮಿ ವತಿಯಿಂದ ಧಾರವಾಡ ಚೆಸ್ ಸಂಸ್ಥೆಯ ಬೆಳ್ಳಿ ಹಬ್ಬದ ಅಂಗವಾಗಿ ಮೊದಲನೇ ಅಖಿಲ ಭಾರತ ರೇಟಿಂಗ್ ಪಂದ್ಯಾವಳಿಯಲ್ಲಿ ರಾಕೇಶ್ ಚಾಂಪಿಯನ್ಶಿಪ್ ಪಟ್ಟವನ್ನು ಪಡೆದಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಟ್ಟದ ಚೆಸ್ ಆಟಗಾರ ಹಾಗೂ ಮಂಡ್ಯ ಜಿಲ್ಲಾ ಚೆಸ್ ಅಕಾಡೆಮಿ ಅಧ್ಯಕ್ಷರಾದ ಮಂಜುನಾಥ್ ಜೈನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಚೆಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಅಖಿಲ ಭಾರತ ರೇಟಿಂಗ್ ಪಂದ್ಯಾವಳಿಯಲ್ಲಿ ದೇಶಾದ್ಯಂತ 635 ಸ್ಪರ್ಧಿಗಳು ಭಾಗವಹಿಸಿದ್ದರು. ಅದರಲ್ಲಿ ಮಂಡ್ಯ ಚೆಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ 16 ವರ್ಷದ ರಾಕೇಶ್ ಎನ್ ಪಂದ್ಯಾವಳಿಯಲ್ಲಿ 20ನೇ ಶ್ರೇಯಾಂಕಿತ ಆಟಗಾರನಾಗಿ 9 ಸುತ್ತಿನಲ್ಲಿ 8.5 ಪಾಯಿಂಟ್ಗಳನ್ನು ಗಳಿಸಿ ಚಾಂಪಿಯನ್ಶಿಪ್ ಪಟ್ಟ ಪಡೆದರು. ಮಂಡ್ಯ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಪ್ರಸಕ್ತ ಸಾಲಿನ 16 ವರ್ಷದೊಳಗಿನ ವಿಶ್ವ ಚೆಸ್ ಪಂದ್ಯಾವಳಿಯು ಇದೇ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯಲಿದ್ದು ರಾಕೇಶ್ ಭಾಗವಹಿಸಲು ತಯಾರಿ ನಡೆಸುತ್ತಿದ್ದಾರೆ ಎಂದರು. ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ ನಡೆಸಿದಂಥ ಆಲ್ ಇಂಡಿಯಾ ರೇಟಿಂಗ್ ಟೂರ್ನಮೆಂಟಲ್ಲಿ 26-28 ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಸಾರಿಗೆ ಕಲ್ಯಾಣ ಮಂಡಳಿ ನಡೀತು. ಇದರಲ್ಲಿ ದೇಶಾದ್ಯಂತ 635 ಸ್ಪರ್ಧಿಗಳು ಭಾಗವಹಿಸಿದ್ದರಲ್ಲಿ ನಮ್ಮ ಮಂಡ್ಯ ಚೆಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ನಮ್ಮ 9ನೇ ತರಗತಿ ಓದುತ್ತಿರುವ ರಾಕೇಶ್ ಎನ್ ಒಂದು ಮ್ಯಾಚು ಸೋಲ್ದೇನೆ 8.5 ಪಾಯಿಂಟ್ ಗೆದ್ದು ಅಂದರೆ ಟೋಟಲ್ ಏನು ಆ ಒಂದು ರೇಟಿಂಗ್ ಟೂರ್ನಮೆಂಟು ಅಖಿಲ ಭಾರತ ರೇಟಿಂಗ್ ಚೆಸ್ ಚಾಂಪಿಯನ್ಶಿಪ್ನ ಪಡೆದಿದ್ದೇನೆ.
ಇದು ನಮ್ಮ ಮಂಡ್ಯ ಜಿಲ್ಲೆಗೆ ಪ್ರಥಮ ಬಾರಿಗೆ ಇಂಥ ಒಂದು ಅಚೀವ್ಮೆಂಟ್ ಮಾಡಿರೋದು. ಇದ್ರ ಜೊತೆಗೆ ಅವನಿಗೆ 25,000 ನಗದು ಬಹುಮಾನ, ಇದೊಂದು ಆಕರ್ಷಕ ಟ್ರೋಫಿ ಮತ್ತು 84 ರೇಟಿಂಗ್ ಪಾಯಿಂಟು. ಈಗ ಆಲ್ರೆಡಿ ಅವನು 15 ರೇಟಿಂಗ್ ಅಂತ 1553 ರೇಟಿಂಗ್ ಇದೆ, ಒಂದು 84 ಪಾಯಿಂಟನ್ನು ಹೆಚ್ಚಿಗೆ ಮಾಡಿದ್ದೇನೆ. ನಮ್ಮ ಈಗ 1435 ಇದೆ, ಈಗ ಅದಕ್ಕೆ 88 ಪಾಯಿಂಟು ಇನ್ಕ್ರೀಸ್ ಆಗ್ತಾ ಇದೆ. ಇದೇ 2 ವರ್ಷದ ಹಿಂದೆ ಬೆಂಗಳೂರು ನಡೆದಂಥ ಅಖಿಲ ಕರ್ನಾಟಕ ಅಖಿಲ ಭಾರತ ರೇಟಿಂಗ್ ಸ್ಪರ್ಧೆಯಲ್ಲಿ ರಾಕೇಶ್ 2ನೇ ಸ್ಥಾನ ಆಗಿದ್ದ ಅವಾಗ. ಇದು ಮಂಡ್ಯ ಜಿಲ್ಲೆಗೆ ಪ್ರಥಮ ಬಾರಿಗೆ ಈ ಥರ ನಡೀತಾ ಇರೋದು. ಅದ್ರ ಜೊತೆಗೆ ಅವನು ಈ ವರ್ಷ ಬಾಂಬೆಲಿ ನಡೆಯುವಂಥ ವರ್ಲ್ಡ್ ಅಂಡರ್ 16 ವಿಶ್ವ ಮಟ್ಟದಲ್ಲಿ ಬಾಂಬೆಲಿ ನಡೀತಾ ಇದೆ, ಅಲ್ಲಿಗೂ ಸಹ ಇವನು ಸೆಲೆಕ್ಟೆಡ್ ಪ್ಲೇಯರು. ಅದು ಅಕ್ಟೋಬರ್ ನಡೀತೆ, ಅದಕ್ಕೆ ತುಂಬಾ ತಯಾರಿ ಮಾಡ್ತಾ ಇದ್ದಾನೆ. ಗೋಷ್ಠಿಯಲ್ಲಿ ಕಾಮನ್ವೆಲ್ತ್ ಚೆಸ್ ಆಟಗಾರ್ತಿ ಮಾಧುರಿ ನಂಜುಂಡ ಹಾಗೂ ರಾಕೇಶ್ ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಮಿಕ ವಿಭಾಗದ ಫಲಾನುಭವಿಗಳಿಗೆ ಜಾಗೃತಿ ಕಾರ್ಯಕ್ರಮ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿ ಆವರಣದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಎಚ್ಎಸ್ ಪ್ರಕಾಶ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಅಸಂಘಟಿತ ಕಾರ್ಮಿಕರು ಸಂಘಟಿತರಾಗಿ ತಮ್ಮ ಬದುಕನ್ನು ಹಸನುಗೊಳಿಸುವ ಕ್ರಮ ಕೈಗೊಳ್ಳುತ್ತಿದ್ದು ಸರ್ಕಾರದ ಹಲವಾರು ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ನಮ್ಮ ಅಪ್ಪ ಅಮ್ಮ ಸರಿ ಕಂದ್ರೆ ಏನ್ ಮಾಡಕ್ಕಾಗುತ್ತೆ? ಅಪ್ಪನ ಬೈಯಕ್ಕಾಗತ್ತ, ಅಮ್ಮನ ಬೈಯಕ್ಕಾಗತ್ತ? ನಾವೆಲ್ಲ ಒಟ್ಟಾಗಿದ್ದೀವಿ, ಒಂದು ಫ್ಯಾಮಿಲಿ, ಇನ್ಸಾನ್ ಫ್ಯಾಮಿಲಿ. ಅದರಿಂದ ದಯವಿಟ್ಟು ಇದು ಮಾಡ್ಕೋಬೇಡಿ, ದಯವಿಟ್ಟು ನಾನು ಸ್ವಲ್ಪ ಕೇಳೋದನ್ನ ನೀವು ಕೇಳಬೇಕು. ನಂಬರ್ 1, ಸಿ ಈ ಅಪ್ಲಿಕೇಶನ್ನು ಯಾರು ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ದಿಸ್ ಈಸ್ ಅಸಂಘಟಿತ ಕಾರ್ಮಿಕರಿಗೋಸ್ಕರ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತದ ಸ್ಕೀಮ್. ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಸ್ಕೀಮಲ್ಲಿ ಭಾಳ ಒಳ್ಳೆ ಒಳ್ಳೆ ಸಹಾಯ ಸಿಗ್ತದೆ. ಅದರಲ್ಲಿ ಅಸಂಘಟಿತ ಕಾರ್ಮಿಕರು ಬೀದಿ ವ್ಯಾಪಾರಿಗಳಿರ್ಬೋದು, ಚಪ್ಪಲು ಹೊಲಿಯೋರಿರ್ಬೋದು, ಟೋಪಿ ಕೆಲಸ ಮಾಡೋರಿರ್ಬೋದು ಮತ್ತು ಉಳುವ ಮಾಡೋರಿರ್ಬೋದು, ಭಾಳ ರೈತ ಕಾರ್ಮಿಕರಿರ್ಬೋದು, ಅವರೆಲ್ಲ ಒಂದು ಒಳ್ಳೆ ಸ್ಕೀಮ್ನ ಸರ್ಕಾರ ತಂದಿದೆ. ಆ ಸ್ಕೀಮ್ನ ನಾವು ಲೇಬರ್ಸ್ ಯಾಕಂದ್ರೆ ಸರ್ಕಾರದಲ್ಲಿ ಇವಾಗ ಲೇಬರ್ ಆಫೀಸಲ್ಲಿ ನೋಡಿದ್ರೆ ಕಟ್ಟು ಮಾಡಿ ಇಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್, ತಗೊಂಡವ್ರು ಯಾರಿಲ್ಲ. ಅದರಿಂದ ಯಾರು ಯೂಸು? ದಯವಿಟ್ಟು ನಾವು ಲೇಬರ್ಸ್ ಅವರು ಏರಿ ಯಾಕೆ ಸುಮ್ಮನೆ ಇಟ್ಟಿದ್ದಾರೆ, ನಮ್ಮ ಹತ್ರ ಕೊಡಿ, ನಾವಾಗ ಹಂಚ್ತೀವಿ, ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ವಿ. ಆ ಹೆಲ್ಪ್ ಮಾಡೋಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಸ್ಕೀಮ್ನ ತಂದು ಬೀದಿ ಕೊಡತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಮಿಕ ವಿಭಾಗದವರು, ನಮ್ಮ ರಾಮಕೃಷ್ಣಪ್ಪ ಅವರು ಮತ್ತು ಸುಂದರ ರಾಜೇಶ್ ಅವರು ಇವತ್ತು ನೀವು ಬನ್ನಿ ಸರ್, ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರು. ಅವ್ರನ್ನ ನಮ್ಗೆ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ಈ ಸ್ಕೀಮ್ನ ಇವತ್ತಿಂದ ಇಂಟ್ರೊಡ್ಯೂಸ್. ವೇದಿಕೆಯಲ್ಲಿ ಸಿಡಿ ಗಂಗಾಧರ್, ಸುನೀತಾ ರಾಜೇಶ್, ಎಂ ಗುರುಪ್ರಸಾದ್, ಕೆಎಂ ರಾಮಕೃಷ್ಣ, ಅರುಣ್ ಗೌಡ, ಅಜಿತ್, ಸಿಎಂ ದೇವಪ್ಪ, ಕಮಲರಾಜು, ಜ್ಯೋತಿ ಉಪಸ್ಥಿತರಿದ್ದರು. 4 ದಿನಗಳ ಕಾಲ ನಡೆಯುವ 64ನೇ ರಾಷ್ಟ್ರಮಟ್ಟದ ಖೋಖೋ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ನಾಗಮಂಗಲ ತಾಲೂಕು ಆದಿಚುಂಚನಗಿರಿಯಲ್ಲಿ ನಡೆಯಿತು. 64ನೇ ರಾಷ್ಟ್ರಮಟ್ಟದ ಖೋಖೋ ಪಂದ್ಯಾವಳಿಯನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸಿ ಕ್ರೀಡೆಗೆ ಚಾಲನೆ ನೀಡಿದರು. ನಂತರ 26 ರಾಜ್ಯಗಳಿಂದ ಆಗಮಿಸಿದ ಖೋಖೋ ಕ್ರೀಡಾಪಟುಗಳು ಪಥಸಂಚಲನವನ್ನು ನಡೆಸುವ ಮೂಲಕ ಕ್ರೀಡಾ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. Dadar and Nagar.
ಹಾಗಾಗಿ ನಂತರ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮಾತನಾಡಿ, ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಕ್ರೀಡೆ ಸಹಕಾರಿಯಾಗಿದೆ. ಯಾವುದೇ ಮೀಸಲಾತಿ ಇಲ್ಲದೆ ಅರ್ಹತೆಗನುಗುಣವಾಗಿ ಫಲಿತಾಂಶ ನೀಡುವ ಏಕೈಕ ಕ್ಷೇತ್ರ ಕ್ರೀಡೆ ಎಂದರು. ಸಂಸದ ಎಲ್ ಶಿವರಾಮೇಗೌಡ ಮಾತನಾಡಿ, ಓದಿನ ಜೊತೆಗೆ ಕ್ರೀಡಾ ಚಟುವಟಿಕೆಯೂ ಸಹ ಬಹಳ ಪ್ರಮುಖವಾಗಿದ್ದು, ಕ್ರೀಡೆಯಲ್ಲಿ ಸಾಧನೆ ಮಾಡುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು, ಜೊತೆಗೆ ಜಗತ್ತಿನೆತ್ತರಕ್ಕೆ ಬೆಳೆಯಲು ಸಾಕಷ್ಟು ಅವಕಾಶಗಳಿವೆ ಎಂದರು. ನಾವಿಲ್ಲಿ ರಾಷ್ಟ್ರ ಮಟ್ಟದ ಕಬಡ್ಡಿ ಒಂದು ಪಂದ್ಯವನ್ನ ಇಲ್ಲಿ ಏರ್ಪಾಡು ಮಾಡಿದ್ದನ್ನು ನೋಡಿದ್ದೀವಿ. ನಾನು ಈಗ ತಾನೇ ಸ್ವಾಮೀಜಿಯವರು ಕೇಳಿದೆ, ವರ್ಷಕ್ಕೆ 3-4 ಬಾರಿ ಈ ರೀತಿ ಕಾರ್ಯಕ್ರಮಗಳನ್ನ, ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ನಡೆಸೋದಿಕ್ಕೆ ನಮ್ಮ ಚುಂಚನಗಿರಿ ಮಠ ಸಜ್ಜಾಗಬೇಕು ಅಂತಕ್ಕಂಥದ್ದು ಸ್ವಾಮೀಜಿಯವರ ಆಶಯವಾಗಿದೆ. ಅವರ ಆಶಯದಂತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏನು ಪಂದ್ಯಾವಳಿಗಳಿದ್ದಾವೆ, ಅದು ಖೋಖೋ ಇರಬಹುದು, ಕಬಡ್ಡಿ ಇರಬಹುದು, ಬೇರೆ ಬೇರೆ ಪಂದ್ಯಾವಳಿಗಳಿರಬಹುದು, ಎಲ್ಲ ಪಂದ್ಯಾವಳಿಗಳನ್ನ ಇಲ್ಲಿ ನಡೆಸತಕ್ಕಂಥ ಅವಕಾಶ. ಈ ಸಂದರ್ಭದಲ್ಲಿ ಪ್ರಸನ್ನನಾಥ ಸ್ವಾಮೀಜಿ, ಡಾಕ್ಟರ್ ಶಿವರಾಮು, ಸತ್ಯನಾರಾಯಣ ಚೌಧರಿ, ಶೋಭಾ ನಾರಾಯಣ್, ಮಾದೇಗೌಡ, ರಘುನಂದನ್, ನಾಗೇಶ್, ಚಿಕ್ಕನಾಗೇಗೌಡ, ಕೃಷ್ಣಪ್ಪ, ವಸಂತ ಮಹಾಜರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಜಾನಪದ ಕಲಾ ತಂಡ ಹಾಗೂ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸ್ವಾಮೀಜಿಗಳನ್ನು ಕ್ರೀಡಾಂಗಣಕ್ಕೆ ಕರೆತರಲಾಯಿತು. ಕೃಷಿಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್ ಮತ್ತು ಕೀಲಾರ ನೀರು ಬಳಕೆದಾರರ ಸಹಕಾರ ಸಂಘ ನಿಯಮಿತ ಇವರ ಸಹಯೋಗದೊಂದಿಗೆ ಮಾರಾಟಗಾರರ ಸಮ್ಮೇಳನ ಕೀಲಾರ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಸುಮಾರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳನ್ನು ಎಲ್ಲಾ ಗ್ರಾಮ ಮಟ್ಟಗಳಲ್ಲಿ ಆಯೋಜಿಸುವುದರಿಂದ ಉತ್ತಮ ಚಿಂತನೆಗಳು ರೈತರಲ್ಲಿ ಮೂಡಿಸಲು ಸಹಕಾರಿಯಾಗುತ್ತದೆ ಎಂದರು. ಮೊದಲನೇದಾಗಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಾವು ಯಾವಕ್ಕೆ ಹಮ್ಮಿಕೋಬೇಕು ಅಂತಂದ್ರೆ, ಈ ಕಾರ್ಯಕ್ರಮದಿಂದ ಏನೋ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಅಂತಂದ್ರೆ ಏನೋ ಒಂದು ಆಗೋಗುತ್ತೆ ಅಂತಲ್ಲ, ಆದ್ರೆ ಒಂದು ಚಿಂತನೆಯನ್ನ ನಮ್ಮಲ್ಲಿ ಒಂದು ಹುಟ್ಟಾಕೋದಕ್ಕೆ ಇಂತಹ ಕಾರ್ಯಕ್ರಮಗಳು ಅತ್ಯವಶ್ಯಕ ಅಂತ ಇದ್ದಾನೆ. ವೀರಪ್ಪನವರು ತಮ್ಮ ಪ್ರಾಸ್ತಾವಿಕ ನೋಡಿ ಹೇಳ್ತಾ ಇದ್ರು ಅಂದ್ರೆ, ಕಾಯಕ ಮಾಡುವಂತಹ ರೈತರನ್ನ ಗುರುತಿಸಿ ಅವ್ರನ್ನ ಸನ್ಮಾನಿಸ್ತಾ ಇರೋದು ಒಂದು ತುಂಬಾ ಒಂದು ಆಶ್ಚರ್ಯದಾಯಕ ವಿಚಾರ. ಜೊತೆಗೆ ಒಬ್ಬ ವಿದ್ಯಾರ್ಥಿನ ನಾವು ಗುರುತಿಸಿ ನೀವು ಮಾಡ್ತಾ ಇದ್ದೀರಾ ಒಂದು ಸನ್ಮಾನನ, ಜೊತೆಗೆ ಅವ್ರ ಸಮಾಜ ಸೇವೆಯನ್ನ ಮಾಡ್ತಾ ಇರೋಂತಹ ಎಲ್ಲರನ್ನು ಗುರುತಿಸಿ ಅವ್ರನ್ನ ಒಂದು ಪ್ರೇರೇಪಣೆ ಮಾಡುವಂಥದ್ದು. ಈಗ ಏನಾಗೋಗಿದೆ, ಇದರ ಪ್ರತಿ ನಾವು ಒಂದು ಮಾಧ್ಯಮದಲ್ಲಾಗಿ ನೋಡೋದಾಗಲಿ ಅಥವಾ ನ್ಯೂಸ್ ಪೇಪರಲ್ಲಿ ನೋಡೋದಾಗ್ಲಿ, ಎಲ್ಲ ಬರೀ ಒಂದು ಋಣಾತ್ಮಕವಾದ ಚಿಂತನೆ ನಮ್ಮ ಸುತ್ತ ಆವರಿಸ್ಕೊಂಡಿದೆ. ಈ ಋಣಾತ್ಮಕವಾದ ಚಿಂತನೆ ನಾವು ಬದಿಗೊತ್ತಿ ಅದರಲ್ಲಿ ನಾವು ಧನಾತ್ಮಕ ಚಿಂತನೆಯನ್ನು ನಾವು ಹಮ್ಕೋಬೇಕು ಅಂತಂದ್ರೆ, ನಾವು ರೂಢಿಸ್ಕೋಬೇಕು ಅಂತಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳು ಅತ್ಯವಶ್ಯಕ ಅಂತ ನಾನು ಭಾವಿಸ್ತೀನಿ. ಸೊ ಈ ದಿನ ನನಗೆ ಒಂದು ವಿಶೇಷ ಉಪನ್ಯಾಸ ಮಾಡಿ ಅಂತ ಇದನ್ನು ಆಹ್ವಾನ ಮಾಡಿದ್ದಾರೆ. ನಾನು ಮೂಲಭೂತವಾಗಿ ನಾನು ಮಣ್ಣು ವಿಜ್ಞಾನದ ಬಗ್ಗೆ ಮಾತಾಡ್ತಿರೋದ್ರಿಂದ ನಾನು ಮಣ್ಣಿನ ಒಂದು ನಿರ್ವಹಣೆ ಮಣ್ಣಿನ ಮಹತ್ವದ ಬಗ್ಗೆ ನಾವು ಸ್ವಲ್ಪ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಿಸ್ಕೊಳ್ಳೋಣ. ಈ ಕಾರ್ಯಕ್ರಮದ ಹಿಂಭಾಗದಲ್ಲಿ ಕೃಪರ್ ಅವರು ಒಂದು ವಿಶೇಷ ಸೂಚನೆಯನ್ನು ಸಹ ಹೇಳಿದ್ದಾರೆ. 29ನೇ ತಾರೀಕು ಕೀಲಾರ ಗ್ರಾಮದಲ್ಲಿ ಉಚಿತವಾಗಿ ಒಂದು ಮಣ್ಣಿನ ಒಂದು ಪರೀಕ್ಷೆನ ನಾವು ಕೃಪೋ ವತಿಯಿಂದ ನಡೆಸ್ಕೊಡ್ತೀವಿ ಅಂತ, ಇದು ತುಂಬಾ ಒಂದು ಒಳ್ಳೆ ಮಹತ್ತರವಾದ ಯೋಜನೆ ಅಂತ ನಾನು ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಟಿ ಜಯಶೀಲ, ಮರಿಸ್ವಾಮಿ, ಶಾಂತ ಕುಮಾರ್, ವೀರಪ್ಪ, ಸತೀಶ್ ಹಾಜರಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಎಂಒಬಿ ಗ್ರಾಮೀಣ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹೊಸಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಸಾಮಾನ್ಯ ಕಾನೂನುಗಳ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮ ಮದ್ದೂರು ತಾಲೂಕಿನ ಹೊಸಗಾವಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮನ್ಸೂರ್ ಅಹಮದ್ ಜಮಾನ್ ಅವರು ಉದ್ಘಾಟಿಸಿದರು. ನಂತರ ಸಾಮಾನ್ಯ ಕಾನೂನುಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಆದರೆ ಹಾಸ್ಪಿಟಲ್ ಅಲ್ಲಿ ಆರ್ ಎಂಒ ಅಂತ ಇರ್ತಾರೆ, ರಿಜಿಸ್ಟರ್ಡ್ ಮೆಡಿಕಲ್ ಆಫೀಸರ್ ಅಂತ, ಅವರು ಸಹ
ಬರ್ತ್ ಸರ್ಟಿಫಿಕೇಟ್ ನ ಈಗ ಕೊಡೋದಿಕ್ಕೆ ಅವಕಾಶ ಮಾಡಿದ್ದಾರೆ. ಅದರಿಂದ ಗರ್ಭಿಣಿಯಾದಂತ ಅದೇ ಮಗು ಡೆಲಿವರಿ ಆದ ತಕ್ಷಣ ಆ ಮಗುಗೆ ಅಲ್ಲೂ ಸಹ ಆಸ್ಪತ್ರೆಯಲ್ಲೇ ಬರ್ತ್ ಸರ್ಟಿಫಿಕೇಟ್ ನ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಇದನ್ನು ನೀವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಡಿಸ್ಚಾರ್ಜ್ ಆದ ತಕ್ಷಣ ಸುಮ್ಮನೆ ಹೊರಟು ಬಂದ್ಬಿಡ್ತಾರೆ, ಆಮೇಲೆ ಹೋಗುನು ಕೇಳೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ಹೆತ್ತವರು ಇಮಿಡಿಯೇಟ್ ಆಗಿ ಅಲ್ಲಿ ಸಿಗುವಂತ ಅವಕಾಶ ಇದೆ. ಒಂದ್ ವೇಳೆ ನೋಂದಣಿನೇ ಆಗಿಲ್ಲ ಅಂತ ಇಟ್ಕೊಳ್ಳಿ, ಆಗ ಏನ್ ಮಾಡ್ಬೇಕು ನೋಡಿ. ಒಂದು ವರ್ಷದ ತನಕ ನೋಂದಣಿ ಆದ್ಮೇಲೆ ಇದ್ರೆ ನೀವೆಲ್ಲ ಹೆಣ್ಮಕ್ಳು ಯಾರೇ ಆಗ್ಲಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ತಹಶೀಲ್ದಾರ್ ಹತ್ರ ನಿಮ್ಮ ಪೋಷಕರು ಅರ್ಜಿ ಕೊಟ್ರೆ ಹಿಂಗೆ ತಡವಾಗಿ ಲೇಟ್ ಫೀ ಕಟ್ಬಿಟ್ಟು ಅವರು ಅವ್ರ ಆದೇಶದ ಮೇಲೆ ಅವರು ಜನ್ಮದಿನಾಂಕನ ನೋಂದಣಿ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ. ಒಂದು ವರ್ಷ ತನಕ ನೀವು ನೋಂದಣಿ ಮಾಡಿಸಕ್ ಆಗಿಲ್ಲ ಅಂದ್ರೆ ನಂತರದಲ್ಲಿ ನೀವು ನ್ಯಾಯಾಲಯಕ್ಕೆ ಬಂದು ನೀವು ಜನ್ಮದಿನಾಂಕನ ದೃಢೀಕರಿಸಿ ಪಡ್ಕೋಬೇಕಾಗತ್ತೆ. ಅಂದ್ರೆ ಇಂಥ ತಾರೀಕಿಗೆ ಹುಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ಯಾವ್ದಾದ್ರು ಸಾಕ್ಷಿ ಆಧಾರಗಳನ್ನ ಕೊಡಬೇಕಾಗತ್ತೆ. ನೀವು ಸಾಕ್ಷಿ ಹೇಳ್ಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ವಕೀಲರಾದ ಎಂ ಗುರುಪ್ರಸಾದ್, ಸ್ವಾಮಿ, ಮರಿಯಪ್ಪ, ಪ್ರಿಂಟೋ ಮ್ಯಾಥ್ಯೂ, ಲೋಕೇಶ್, ಕರಿಯಪ್ಪ, ಶ್ರೀರಾಮ್ ಹಾಜರಿದ್ದರು. ಇದೀಗ ಜಾಹೀರಾತು. ಜಾಹೀರಾತಿನ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಜಾಹೀರಾತಿನ ನಂತರ ಮತ್ತೆ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಜನಸಂಪರ್ಕ ಸಭೆಯು ನಾಗಮಂಗಲ ಪಟ್ಟಣದ ಡಿವೈಎಸ್ಪಿ ಕಚೇರಿ ಎದುರು ನಡೆಯಿತು. ಸಭೆಯಲ್ಲಿ ಅಕ್ರಮ ಗಣಿಗಾರಿಕೆ, ಮರಳುಗಾರಿಕೆ, ಮದ್ಯ ಮಾರಾಟ ಹಾಗೂ ಬೈಕ್ ವೀಲಿಂಗ್ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರು ದೂರು ನೀಡಿದರು. ಮುಖಂಡರಾದ ಬ್ಯಾಡರಹಳ್ಳಿ ಮೋಹನ್ ಕುಮಾರ್ ಮಾತನಾಡಿ, ನಾಗಮಂಗಲದಲ್ಲಿ ಅಕ್ರಮ ಮರಳುಗಾರಿಕೆ ಹಾಗೂ ಗಣಿಗಾರಿಕೆ ಮಿತಿ ಮೀರಿದ್ದು ಇನ್ನೂ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಯಾವುದೇ ಎಗ್ಗಿಲ್ಲದೆ ನಡೆಯುತ್ತಿದೆ. ಹೆಂಗಸರು ಮಕ್ಕಳು ಹಿಡಿಶಾಪ ಹಾಕುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಮುಖಂಡ ಮುಳುಕಟ್ಟೆ ಶಿವರಾಮಯ್ಯ ಮಾತನಾಡಿ, ಜನತೆ ಮರಳಿಗಾಗಿ ಪರದಾಡುವಂತಾಗಿದೆ. ದಯವಿಟ್ಟು ದೇವಸ್ಥಾನಕ್ಕೆ ಮತ್ತು ಮನೆ ಕಟ್ಟಲು ಗ್ರಾಮೀಣ ಪ್ರದೇಶಗಳಲ್ಲಿ ಮರಳು ತೆಗೆಯಲು ಅವಕಾಶ ಕೋರಿದರು. ಮುಖಂಡ ಗುರುಮೂರ್ತಿ ಮಾತನಾಡಿ, ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಪ್ರಯಾಣಿಕರಿಗೆ ಭಯ ಹುಟ್ಟಿಸುತ್ತಿದೆ, ಆದ್ದರಿಂದ ಕಡಿವಾಣ ಹಾಕಬೇಕೆಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು. ಸಭೆಯಲ್ಲಿ ದೇವಾಲಯಗಳಿಗೆ ಸಾರ್ವಜನಿಕರ ಮುಕ್ತ ಪ್ರವೇಶ ಸೇರಿದಂತೆ ಇನ್ನಿತರ ವಿಚಾರಗಳು ಚರ್ಚೆಗೆ ಬಂದವು. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಮಾತನಾಡಿ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದೆ. ಜನತೆ ಗ್ರಾಮ ಮಟ್ಟದಲ್ಲಿ ನೇಮಿಸಿರುವ ಗಸ್ತು ಪೊಲೀಸರ ಸಂಪರ್ಕದಲ್ಲಿರಬೇಕು. ನಾಗಮಂಗಲದಲ್ಲಿ ನಡೆಯುತ್ತಿರುವ ಅಕ್ರಮ ದಂಧೆಗಳು ಹಾಗೂ ಚಟುವಟಿಕೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇವೆ. ನಮಗೆ ನಿಮ್ಮ ಸಹಕಾರ ಅತಿ ಮುಖ್ಯ ಎಂದರು. ನಾವು ಕೇಸಸ್ ಆಗ್ತಾ ಇದೀವಿ, ಈ ಕೆಲವು ನೀವು ದೇವಸ್ಥಾನಗಳಿಗೆ ಅದು ಇದು ಅಂತ ಹೇಳ್ತಾರೆ. ದಯವಿಟ್ಟು, ನಾವು ಕಾನೂನು ಚೇಂಜ್ ಮಾಡಕ್ ಆಗಲ್ಲ, ಏನಾದ್ರೂ ಇದೆ ಅಂದ್ರೆ ಈ PWD ನಿಂದ ದಯವಿಟ್ಟು ಪರ್ಮಿಷನ್ ತಗೊಳ್ಳಿ. ನೀವು ಏನಾದ್ರೂ ಮನೆ ನೀವು ಪರ್ಸನಲ್ ಯೂಸ್ಗೋಸ್ಕರ ಈ ದೇವಾಲಯಕ್ಕೋಸ್ಕರ ಅಥವಾ ಬೇರೆ ಮನೆಗೋಸ್ಕರ ಮಾಡ್ತಾ ಇದ್ದಾರೆ, ದಯವಿಟ್ಟು PWD ಇಂದ ಒಂದು ಪರ್ಮಿಷನ್ ತಗೊಳ್ಳಿ. PWD ಇಂದ ಪರ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ ಅದು ಕಳ್ತನ ಅಂತ ನಮಗೆ ಆಗತ್ತೆ. ನಾವು ಅದಕ್ಕೆ ಕೇಸ್ ಆಗ್ಲೇಬೇಕು. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಮತ್ತೆ ನಾಗಮಂಗಲದಲ್ಲಿ ನಾವು ಎರಡು ಕೇಸಸ್ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಮಾಡಿದೀವಿ. ಇನ್ನು ಬೇರೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, PWD ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಎಲ್ಲರೂ ಸೇರಿ ನಾವು ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. DCA ಅವರ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡಿ ಈ ತರ ಅಕ್ರಮ ಗಣಿಗಾರಿಕೆ ಎಲ್ಲೆಲ್ಲಿದೆ ಅದು ಕೂಡ ನಾವು ಆಕ್ಷನ್ ತಗೋತೀವಿ. ಸಭೆಯಲ್ಲಿ DYSP ವಿಶ್ವನಾಥ್, CPI ನಂಜಪ್ಪ, PSI ರವಿಕಿರಣ್, ಗ್ರಾಮಾಂತರ ಠಾಣೆಯ ರಾಮಚಂದ್ರ, ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಹಾಜರಿದ್ದರು. KR ಪೇಟೆಯಿಂದ ಗುಂಡ್ಲಪೇಟೆ ಮಾರ್ಗವಾಗಿ ಕೇರಳ ರಾಜ್ಯದ ಕಸಾಯಿಖಾನೆಗೆ ಗೂಡ್ಸ್ ವಾಹನದ ಮೂಲಕ ಸಾಗಿಸುತ್ತಿದ್ದ 25ಕ್ಕೂ ಹೆಚ್ಚು ಎಮ್ಮೆಗಳನ್ನು ಪಾಂಡವಪುರ ತಾಲೂಕಿನ ಕಣಿವೆಕೊಪ್ಪಲು ಗೇಟ್ ಸಮೀಪ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಜರುಗಿದೆ. ಕೇರಳ ರಾಜ್ಯದ ಕಸಾಯಿಖಾನೆಗೆ ಎಮ್ಮೆಗಳನ್ನ ಸಾಗಿಸುತ್ತಿದ್ದ ವಿಷಯ ತಿಳಿದ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಗೂಡ್ಸ್ ವಾಹನವನ್ನ ತಡೆದು ವಾಹನದೊಳಗಿದ್ದ ಸುಮಾರು 25ಕ್ಕೂ ಹೆಚ್ಚು ಎಮ್ಮೆಗಳನ್ನ ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಟೀಂ ಮೋದಿ
ಸಂಘಟನೆಯು ನರೇಂದ್ರ ಮೋದಿರವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಉದ್ದೇಶದಿಂದ 5 ವರ್ಷಗಳ ಅಭಿವೃದ್ಧಿಯ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರಧಾನ ಸೇವಕ ರಥಯಾತ್ರೆ ಕೈಗೊಂಡಿದ್ದು ಮದ್ದೂರು ಪಟ್ಟಣಕ್ಕೆ ಮೋದಿ ರಥ ಆಗಮಿಸಿತು. ನರೇಂದ್ರ ಮೋದಿ ರಥ ಮೊದಲಿಗೆ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧಕ್ಕೆ ಆಗಮಿಸುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ಪ್ರಧಾನಿ ನರೇಂದ್ರ ಮೋದಿರವರ ರಥಯಾತ್ರೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಮ್ಮದೊಂದು ಗುರಿ ನರೇಂದ್ರ ಮೋದಿ ಇನ್ನೊಂದು ಬಾರಿ ಪ್ರಧಾನಿ ಎಂದು ಘೋಷಣೆಗಳನ್ನು ಕೂಗಿದರು. ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಂಸಿ ಸಿದ್ದು ಮಾತನಾಡಿ ದೇಶದ ರಕ್ಷಣೆಗಾಗಿ ನರೇಂದ್ರ ಮೋದಿರವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂತೆ ಮನವಿ ಮಾಡಿದರು. ಮುಂದೇನು ಸಹ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರಬೇಕು. ಈ ದೇಶ ಸುಭದ್ರವಾಗಿರಬೇಕು, ರಾಷ್ಟ್ರ ರಕ್ಷಣೆ ಆಗಬೇಕು, ಜಲರಕ್ಷಣೆ, ದೇಶ ರಕ್ಷಣೆ, ಗಡಿ ರಕ್ಷಣೆ, ಎಲ್ಲ ರಕ್ಷಣೆಗಾಗಿ ಮೋದಿಯ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ದೇಶವನ್ನ ಮುನ್ನಡೆಸಬೇಕು ಅಂತ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಘವೇಂದ್ರ, ಅರವಿಂದ, ರಾಜೇಶ್, ಸಿದ್ದು, ಅಭಿಷೇಕ್, ಶಶಿಧರ್, ಯತೀಶ್, ಪವನ್, ಪ್ರಮೋದ್ ಹಾಜರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಪಾಂಡವಪುರ ತಾಲೂಕಿನ ಕೆ ಬೆಟ್ಟಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಮುಂದುವರೆದ ಕಾಮಗಾರಿಗೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಡ್ರಾಫ್ಟ್ ನೀಡಲಾಯಿತು. ಕೆ ಬೆಟ್ಟಹಳ್ಳಿ ಗ್ರಾಮದ ದೇವಾಲಯದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಹಾಗೂ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗಡೆ ಮಾರ್ಗದರ್ಶನದಂತೆ ಪಾಂಡವಪುರ ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ದಯಾನಂದ್ ಪೂಜಾರಿರವರು 2 ಲಕ್ಷ ರೂಪಾಯಿನ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ನೀಡಿದರು. ನೀಡಿರ್ತಕ್ಕಂಥ ಒಂದು ಡಿ ಡಿ ಹಸ್ತಾಂತರ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಈ ಒಂದು ದೇವಸ್ಥಾನದ ಕಾರ್ಯಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಿತಿಯವರೆಲ್ಲ ಸಚಿವರನ್ನ ಹೋಗಿ ಮನವಿ ಮಾಡಿಕೊಂಡ ಮೇಲೆ 2 ಲಕ್ಷ ಮೊತ್ತವನ್ನು ಈ ಒಂದು ದೇವಸ್ಥಾನದ ಕಾಮಗಾರಿಗೆ ಅಥವಾ ಕೆಲಸಕ್ಕೆ ಒಂದು ಮಂಜೂರು ಮಾಡಿರ್ತಾರಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಬಹುಶಃ ಇದು ಗರಿಷ್ಠ ಮೊತ್ತದ ಸಾಮಾನ್ಯವಾಗಿ ಅದಕ್ಕೆ ಏನು ಈ ಸಮಿತಿಯವರ ಒಂದು ಮನವಿ ಮತ್ತು ಪೂಜ್ಯರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಎಸ್ಟಿಮೇಟನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮೊತ್ತವನ್ನು ಬಿಡುಗಡೆ ಮಾಡಿರ್ತಾರೆ. ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ನಮ್ಮ ಈ ಭಾಗದಲ್ಲಿ ಒಂದು ಕಳೆದ 6 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಸಂಸ್ಥೆಯ ಉದ್ದೇಶದಂತೆ ಬಹುಶಃ ಭಾಗದಲ್ಲಿರ್ತಕ್ಕಂಥ ಬಡ ಜನರ ಸಂಘಟನೆ ಮತ್ತು ಅವರ ಅಭಿವೃದ್ಧಿ, ಸೊ ಅದರ ಜೊತೆ ಜೊತೆಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದ್ರೆ ಅಲ್ಲಿ ಶಾಲೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು ಅಥವಾ ಇನ್ನಿತರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲಸಗಳಿಗೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ಕೂಡ ಅಷ್ಟೇ, ಒಂದು ಶಾಲಾ ಕಟ್ಟಡದ ನಿರ್ಮಾಣ ಇರ್ಬೋದು, ಮೈದಾನ ವಿಸ್ತರಣೆ ಇರ್ಬೋದು ಅಥವಾ ಶಾಲೆಗಳಿಗೆ ಒಂದು ಶಿಕ್ಷಕನ ಒದಗಿಸ್ತಕ್ಕಂಥ ಕೆಲಸಗಳಿರ್ಬೋದು, ಈ ಥರ ಒಂದು ಸಮುದಾಯದಲ್ಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕ್ಷೇತ್ರದ ಪರವಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆ ಜೊತೆಗೆ ದೇವಸ್ಥಾನ ಕೂಡ ಕ್ಷೇತ್ರದ ಪರವಾಗಿ ಅನುದಾನ ಕೊಟ್ಟು ಅಲ್ಲಿ ದೇವಸ್ಥಾನ ಒಂದು ವ್ಯವಸ್ಥಿತವಾಗಿದ್ದರೆ ಆ ಭಾಗದಲ್ಲಿರ್ತಕ್ಕಂಥ ಭಕ್ತರಿಗೆ ಬಹುಶಃ ತಮ್ಮ ಪ್ರಾರ್ಥನೆಯನ್ನು ಅಥವಾ ದೇವರ ಜೊತೆಗಿನ ಒಂದು ಸಂಬಂಧವನ್ನು ಅಥವಾ ಒಂದು ದಿನನಿತ್ಯದಲ್ಲಿ ಅವರಿಗೆ ಧ್ಯಾನ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಗಳಿದ್ದಾಗ ಬಹುಶಃ ಅವರಿಗೆ ನೆಮ್ಮದಿಯ ಒಂದು ಜೀವನ ಸಾಧ್ಯ ಆಗ್ತದೆ ಅಂತ ಒಂದು ರೀತಿಯಲ್ಲಿ ನಿಟ್ಟಿನಲ್ಲಿ ದೇವಸ್ಥಾನದ ಕೆಲಸಗಳಿಗೆ ಕೂಡ ಕ್ಷೇತ್ರದ ಪರವಾಗಿ ಇವತ್ತು ಅನುದಾನವನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಸವರಾಜು, ಮೇಲ್ವಿಚಾರಕಿ ಅಮಿತ, ರಮ್ಯಾ ಸೇರಿದಂತೆ ಬೆಟ್ಟಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. 6ನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ ವಿಶೇಷ ವಾರ್ಷಿಕ ಬಡ್ತಿಯನ್ನು ನೀಡುವಂತೆ ಹಾಗೂ ಸ್ನಾತಕೋತ್ತರ ಪದವಿ ಪಡೆದ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ ಶೇಕಡ 50% ಅನುಪಾತದಲ್ಲಿ ಮುಂಬಡ್ತಿಯನ್ನು ನೀಡುವಂತೆ ಮದ್ದೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ರವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧೀಶರಾದ ರವೀಶ್ ರವರು ಕೂಡಲೇ ಬೇಡಿಕೆ ಈಡೇರಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ನಂತರ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ ತರಗತಿಗಳ ವಿದ್ಯಾರ್ಥಿ ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು 2016ರ ನಂತರ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಹೊಸ ಪಿಂಚಣಿ ಪದ್ಧತಿಯನ್ನು ರದ್ದುಪಡಿಸಿ ಎನ್ಪಿಎಸ್ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದರು. ಏನು ಪ್ರಾಥಮಿಕ ಶಾಲೆಯಿಂದ ಬಡ್ತಿ ಹೊಂದಿ ಪ್ರೌಢಶಾಲೆಗೆ ಬಂದಿದ್ದಾರೆ ಆ ಶಿಕ್ಷಕರಿಗೆ
ಕೊಡ್ತಕ್ಕಂಥ ವಾರ್ಷಿಕ ವೇತನ ಬಡ್ತಿಗಳೇನಿದೆ, ವಿಶೇಷ ಬಡ್ತಿಗಳು 10, 15, 20 ವರ್ಷ ಕೊಡಬೇಕಾದಂಥ ಕಾಲಮಿತಿ ಬಡ್ತಿಗಳಿದೆ, ಆ ಬಡ್ತಿಗಳು ದೊರಕ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಮುಂದುವರೆದಿರ್ತಕ್ಕಂಥ ಶಿಕ್ಷಕರ ವೇತನಕ್ಕೆ ಸಮಾನಾಂತರವಾಗಿ ಇವರು ವೇತನವನ್ನು ಕೊಟ್ಟು ಶಿಫಾರಸು ಮಾಡಿದೆ. ಕೂಡಲೇ ಅದನ್ನು ಅಂಗೀಕಾರ ಮಾಡಿ ಸರ್ಕಾರ ಆದೇಶ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅದರ ಜೊತೆ ನನಗೆ ಇವತ್ತು ಏನಿವತ್ತು 10, 15, 20 ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಹಿರಿಯ ಶಿಕ್ಷಕರುಗಳಿಗೆ ಪ್ರತ್ಯೇಕವಾದಂಥ ವೇತನ ಶ್ರೇಣಿಯನ್ನು ಕೂಡ ಶಿಫಾರಸು ಮಾಡಿದೆ. ಆ ವೇತನ ಶ್ರೇಣಿಯನ್ನು ಕೂಡ ಇವತ್ತು ಮಂಜೂರು ಮಾಡಿ ಆದೇಶ ಮಾಡಿಕೊಡಬೇಕು. ಬಹಳ ದಿನಗಳಿಂದ ಸೀನಿಯರ್ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಪ್ರೌಢಶಾಲೆಗಳಲ್ಲಿ, ಹಾಗಾಗಿ ವರದಿ ನೀಡಿರೋದನ್ನು ಯಥಾವತ್ತಿಯಾಗಿ ಜಾರಿಗೊಳಿಸಿದರೆ ಆ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಎಂದು ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಲು ಬಯಸ್ತಾ ಇದ್ದೇವೆ. ಇದು ಜೊತೆಗೆ ಇವತ್ತೇನಾದರೂ ಪ್ರೌಢಶಾಲಾ ಶಿಕ್ಷಕರು ನೇಮಕ ಆದಂತಹ ಪ್ರೌಢಶಾಲಾ ಶಿಕ್ಷಕರು ನಿವೃತ್ತಿಯೂ ಕೂಡ ಅದೇ ಒಂದು ವೃಂದದಲ್ಲಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಇದು ಬಹಳ ವಿಪರ್ಯಾಸ. ಯಾಕೆ ಅಂತೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾ ಇರ್ತಕ್ಕಂಥ ಬೇರೆ ಬೇರೆ ವೃಂದದಲ್ಲಿರ್ತಕ್ಕಂಥ ನೌಕರರು ಸುಮಾರು 3-4 ಬಡ್ತಿಗಳನ್ನು ಪಡ್ಕೊಳ್ತಾರೆ. ಇವತ್ತು ನಮ್ಮ ಶಾಲೆಯಲ್ಲಿ ತಿಳಿಸ್ಕೊಂಡ್ರೆ ಒಬ್ಬ ಡಿ ದರ್ಜೆ ನೌಕರರಾದಂಥವರು ಸೂಪರಿಂಟೆಂಡೆಂಟ್ ಆಗಿದ್ದಾರೆ, 3 ಬಡ್ತಿ ಪಡ್ಕೊಂಡಿದ್ದಾರೆ. ನಮ್ಮ ಶಿಕ್ಷಕರು ವೆಕೇಷನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ನಮಗೆಲ್ಲ ಗೊತ್ತಿದೆ. ನಾನ್ ವೆಕೇಷನಲ್ಲಿರುವಂಥ ಏನು ಸವಲತ್ತುಗಳಿದೆ ಅದನ್ನು ನಮಗೆ ಕೊಡಿ, ರಜಾರಹಿತ ಇಲಾಖೆಯವರಿಗೆ ಕೊಡ್ತಕ್ಕಂಥ ಸವಲತ್ತನ್ನು ಕೊಟ್ಟು ನಮ್ಮನ್ನು ಕೂಡ ರಜಾರಹಿತ ನೌಕರರು ಅಂತ ಏನು ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾವು ಮನವಿ ಮಾಡ್ತಿದ್ದೇವೆ. ಕಾರಣ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶಿವರಾಮ್ ಸೇರಿದಂತೆ ಇನ್ನಿತರರಿದ್ದರು. ಮನ್ಮೋಲ್ ವತಿಯಿಂದ ಹೈನುಗಾರಿಕೆ ಉದ್ಯಮ ಮಾಡುತ್ತಿದ್ದ ರೈತರ ರಾಸುಗಳಿಗೆ ಹಾಗೂ ಮರಣ ಹೊಂದಿದ ರಾಸುಗಳ ಮಾಲೀಕರಿಗೆ ಚೆಕ್ ವಿತರಣಾ ಕಾರ್ಯಕ್ರಮ ಪಾಂಡವಪುರ ಪಟ್ಟಣದ ಮನ್ಮೂಲ್ ಉಪ ಕಚೇರಿಯಲ್ಲಿ ನಡೆಯಿತು. ಮನ್ಮೂಲ್ ಉಪಾಧ್ಯಕ್ಷರಾದ ಜಿ ರವಿಕುಮಾರ್ ನೇತೃತ್ವದಲ್ಲಿ ರೈತ ವಿಮೆ ಮಾಡಿಸಿದ್ದ ರಾಸುಗಳು ಆಕಸ್ಮಿಕ ಮರಣ ಹೊಂದಿದ ರಾಸುಗಳ ಮಾಲೀಕರಿಗೆ ಪರಿಹಾರದ ಚೆಕ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಕಾಲುಬಾಯಿ ಜ್ವರದಿಂದ ರಾಸುಗಳು ಸಾವನ್ನಪ್ಪುವುದನ್ನು ತಪ್ಪಿಸುವ ಸಲುವಾಗಿ ಸರ್ಕಾರದ ಸಹಯೋಗದೊಂದಿಗೆ ಲಸಿಕೆಯನ್ನು ಹಾಕಿಸಲಾಗುತ್ತಿದೆ, ಜೊತೆಗೆ ರಾಸುಗಳಿಗೆ ವಿಮೆಯನ್ನು ಮಾಡಿಸುತ್ತಿದ್ದು ಇದರ ಸದುಪಯೋಗನ ಪಡೆಯುವಂತೆ ಮನವಿ ಮಾಡಿದರು. ಕಾಲುಬಾಯಿ ಜ್ವರ ಲಸಿಕೆ ಹಾಕ್ಸಿದ್ದೀವಿ, ಬನ್ನಂಗಡಿಯಲ್ಲಿ ಉದ್ಘಾಟನೆ ಮಾಡಿ ಎಲ್ಲಾ ರೈತರಲ್ಲಿ ಮನವಿ ಮಾಡ್ಕೊಂಡ್ರೆ ಪ್ರತಿಯೊಂದು ಹಳ್ಳಿ ಹಸು ಕೊಡಬೇಕು. ಕಾಲುಬಾಯಿ ಜ್ವರ ಬಂದೆ ಹೆಚ್ಚಿನ ರೀತಿ ಸಾವು ಆಗ್ತಾ ಇದಾವೆ, ಅದನ್ನು ತಪ್ಪಿಸೋಕ್ಕೆ ಇವತ್ತು ರಾಜ್ಯ ಸರ್ಕಾರ ಮಂಡ್ಯ ಒಕ್ಕೂಟ ಒಕ್ಕೂಡಿ ನಾವು ಎಲ್ಲ ಲಸಿಕೆಯನ್ನು ಫೆಬ್ರವರಿ 14 ಕೊಂಕ ಬಂದಿದ್ವಿ. ಅದು ದಯಮಾಡಿದ್ದೀರಿ ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದಂತೆ ತಪ್ಪನೆ ಆ ಹಳ್ಳಿಲಿ ಪ್ರತಿಯೊಂದನ್ನು ಆ ಸೆಕ್ರೆಟರಿ ಆಫ್ತಿಯವ್ರಿಗೆ ಹೇಳಿದ್ವಿ ತಪ್ಪನೆ ಹಾಕ್ಸ್ಕೋಬೇಕು. ಅದೇ ರೀತಿ ಇವತ್ತು ಇನ್ಸೂರೆನ್ಸ್ ಕೂಡ ಮಾಡಿಸಿದ್ವಿ, ಅದೇ ರೀತಿ ಎಲ್ಲರೂ ಮಾಡಿಸ್ಕೊಂಡು ನೋಡಿ ಇವತ್ತು ಮಂಡ್ಯ ಒಕ್ಕೂಟ ಇವತ್ತು 70% ರೈತರು 30% ಹಾಕಿದ್ರಲ್ಲಿ ಇವತ್ತು 10 ಹಸುಗಳು ನಿಧನ ಆಗಿದೆ ಒಂದು ತಿಂಗಳು. ಅವೆಲ್ಲ ನಮ್ಮ ಮಂಡ್ಯ ಒಕ್ಕೂಟ ವಿತರಿಸಿ ಎಲ್ಲರಿಗೂ 30,000, 40,000, 50,000 ಆ ಹಸುವಿನ ವ್ಯಾಪ್ತಿಯೊಳಗೆ ಏನಿದೆ ಅದ್ರ ಮೇಲೆ ಕೊಡಿಸಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ರೈತರಲ್ಲಿ ಮನವಿ ಇನ್ಸೂರೆನ್ಸ್ ಮಾಡಿಸೋದಾಗಲಿ ಕಾಲುಬಾಯಿದವರಾಗಲಿ ಎಲ್ಲ ರೀತಿ ನಮ್ಮ ಮಂಡ್ಯ ಒಕ್ಕೂಟ ಏನನ್ನು ಯೂಸ್ ಮಾಡ್ತದ ಡೈರಿಗಳ ಹತ್ರ ಹೋಗಿ ದಯಮಾಡಿ ಬಿಡುವಿನ ಟೈಮ್ ತಿಳ್ಕೊಂಡು ಅದರ ಸದುಪಯೋಗ ಪಡಿಸ್ಕೋಬೇಕು. ಈ ಸಂದರ್ಭದಲ್ಲಿ ಸಿಆರ್ ರಮೇಶ್, ಡಾಕ್ಟರ್ ಮೋಹನ್ ಕುಮಾರ್, ಉಮಾಶಂಕರ್, ದಿವ್ಯಶ್ರೀ ಹಾಜರಿದ್ದರು. ಫೆಬ್ರವರಿ 1 ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿಯಲ್ಲಿ ಫಲಿತಾಂಶ ಉತ್ತಮ ಪಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ ಎಂದು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಬಿವಿ ಹಳ್ಳಿ ನಾರಾಯಣ್ ತಿಳಿಸಿದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2018-19 ಸಾಲಿನಲ್ಲಿ ಮದ್ದೂರು ತಾಲೂಕು ಉತ್ತಮ ಫಲಿತಾಂಶದ ಉದ್ದೇಶದೊಂದಿಗೆ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ದಾನಿಗಳಾದ ಮಾದನಾಯಕನಹಳ್ಳಿ ರಾಜಣ್ಣರವರಿಂದ ಉಚಿತವಾಗಿ ಪಾಸಿಂಗ್ ಪ್ಯಾಕೇಜ್ ಅನ್ನು ವಿತರಣೆ ಮಾಡಿಸಲಾಗುತ್ತದೆ.
ಕಾರ್ಯಕ್ರಮವನ್ನು ಜಿಲ್ಲಾ ಉಪನಿರ್ದೇಶಕ ಆರ್ ರಘುನಂದನ್, ಮಕ್ಕಳ ಪತ್ರಿಕೆಯನ್ನ ಡಯಟ್ ಪ್ರಾಂಶುಪಾಲರಾದ ಶಿವಮಾದಪ್ಪರವರು ಬಿಡುಗಡೆಗೊಳಿಸುವರು. ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕೆ ಹೊನ್ನಲಗೆರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಮಹಾಪೋಷಕರು ಮತ್ತು ಭೂಮಿಕಾ ಕೋಪಿಸಿದ ಮಾಲೀಕರಾದಂತಹ ಶ್ರೀಯುತ ಮಾದೇಶ್ವರಿ ರಾಜಣ್ಣ ಅವರು ಉಚಿತವಾಗಿ ಇಂಗ್ಲಿಷ್ ವಿಜ್ಞಾನ ಮತ್ತು ಗಣಿತದ ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳನ್ನು ಅವರೇ ಬಿಡುಗಡೆ ಮಾಡಿ ವಿತರಣೆ ಮಾಡಲಿದ್ದಾರೆ. ಈ ವಾರದ ಕಾರ್ಯಾಗಾರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಉಪನಿರ್ದೇಶಕರಾದಂತಹ ಶ್ರೀಯುತ ರಘುನಂದನ್ ಅವರು, ಹಾಗೆ ನಮ್ಮ ಡಯಟ್ ಪ್ರಾಂಶುಪಾಲ ಶ್ರೀಮಾಧಪ್ಪನವರು, ಬಿಒ ಮೇಡಮ್ ಅವರಾದಂತಹ ರೇಣುಕಮ್ಮನ್ ಅವರು, ಹಾಗೆ ಈ ಒಂದು ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಲೋಕೇಶ್ ಅವರು, ಗಣಿತ ವಿಷಯ ಪರಿವೀಕ್ಷಕರು, ಅದೇ ರೀತಿ ವಿಜ್ಞಾನ ವಿಷಯದಲ್ಲಿ ರಜರಾಜ್ ಅವರು ವಿಷಯ ಪರಿವೀಕ್ಷಕರು, ಅದೇ ರೀತಿ ಇಂಗ್ಲಿಷ್ ವಿಷಯದಲ್ಲಿ ವಸಂತ್ ಕುಮಾರ್ ಅವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಇವರು ಭಾಗವಹಿಸ್ತಾರೆ. ಸೊ ಏನಂದ್ರೆ ಈ ಜಗತ್ತಿನಲ್ಲಿ ಯಾರೋ ದಡ್ಡರಿಲ್ಲ, ಎಲ್ಲರೂ ಬುದ್ಧಿವಂತರೆ. ಆ ಮಕ್ಕಳಿಗೆ ಯಾವ ವಿಷಯದಲ್ಲಿ ಧನಾತ್ಮಕವಾಗಿ ಅವರನ್ನ ನಾವು ತೊಡಗಿಸಿದ್ರೆ ಅವರು ಖಂಡಿತ SSLC ಅಥವಾ ಇತರೆ ಎಲ್ಲಾ ಪರೀಕ್ಷೆಗಳಲ್ಲಿ ಖಂಡಿತ ಪಾಸ್ ಆಗ್ತಾರೆ. ಆ ತರದ ಒಂದು ಧನಾತ್ಮಕವಾದ ಆಲೋಚನೆಗಳನ್ನ ಇಟ್ಟುಕೊಂಡು ಮಕ್ಕಳನ್ನ ಪ್ರೇರಣೆ ಕೊಡತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ನಾವು ಏರ್ಪಡಿಸಿದ್ದೀವಿ. ಇದರ ಉಪಯೋಗವನ್ನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಯೋಗಿಸಬೇಕು ಅಂತ ವಿನಂತಿಸ್ತೇವೆ. ಗೋಷ್ಠಿಯಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್, ಹರೀಶ್ ಉಪಸ್ಥಿತರಿದ್ದರು. ದಲಿತ ಹೋರಾಟಗಾರ, ವಕೀಲ, ಗಾಯಕ, ಕಲಾವಿದರಾಗಿರುವ ಕಣಿವೆ ಯೋಗೇಶ್ ರವರಿಗೆ ಜಿವಿಯರ್ ನ್ಯಾಷನಲ್ ವರ್ಚುಯಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಶನ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ. ಪಾಂಡವಪುರ ತಾಲೂಕಿನ ಕಣಿವೆ ಗ್ರಾಮದ ತಳ ಸಮುದಾಯದ ಹೋರಾಟಗಾರ ಮತ್ತು ಸಮಾಜ ಸೇವೆ ಸಾಲಿನಲ್ಲಿ ಗೌರವ ಡಾಕ್ಟರೇಟ್ ಪಡೆದ ವಕೀಲ ಕಣಿವೆ ಯೋಗೇಶ್ ಅವರಿಗೆ ಜಿವಿಆರ್ ನ್ಯಾಷನಲ್ ವರ್ಚುಯಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಶನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಗೌರವ ಡಾಕ್ಟರೇಟ್ ಪದವಿಯನ್ನು ಸಮಾಜ ಸೇವೆ, ವಕೀಲ ವೃತ್ತಿ, ಗಾಯನ, ಕಲೆ, ಜಾನಪದ ಸಂಗೀತ, ಪತ್ರಿಕೋದ್ಯಮ, ಒಂದೊಂದು ರಂಗದಲ್ಲಿ ಹಳ್ಳಿ ಪ್ರತಿಭೆಗಳು ಮತ್ತು ತಳ ಸಮುದಾಯದಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವದ ಹಮ್ಮಿಕೊಂಡಿದ್ದರು. ಅದರಿಂದ ನಾನು ಕೂಡ 25 ವರ್ಷಗಳ ಕಾಲ ಹಲವಾರು ಜನಪರ ಸಂಘಟನೆಗಳು, ದಲಿತ ಚಳುವಳಿ, ಹಾಲಿ ಅಂತಾರಾಷ್ಟ್ರೀಯ ದಲಿತ ಸೇನೆ ಜಿಲ್ಲಾಧ್ಯಕ್ಷರಾಗಿ 15 ವರ್ಷಗಳಿಂದ ಕೂಡ ವಕೀಲ ವೃತ್ತಿಯನ್ನು ಇಡೀ ಕರ್ನಾಟಕ ರಾಜ್ಯದಂಥ ಆನೇಕಲ್ಲು, ದೇವನಹಳ್ಳಿ, ಬೆಂಗಳೂರು, ಪಾಂಡವಪುರ, ಮಂಡ್ಯ, ಮೈಸೂರು ಎಲ್ಲ ಕಡೆ ಕೂಡ ನಿರ್ವಹಿಸ್ತಾ ಬಂದಿದ್ದೀವಿ. ಈಗ ಪ್ರಸ್ತುತ ನಮ್ಮ ಕುಟುಂಬ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಪ್ರಯುಕ್ತವಾಗಿ ತಳಮಟ್ಟದ ಸಮುದಾಯ ಮತ್ತು ಹೋರಾಟ ಮತ್ತು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಘಟಿಕೋತ್ಸವದಲ್ಲಿ ನ್ಯಾಷನಲ್ ವರ್ಚುಯಲ್ ಪೀಸ್ ಅಂಡ್ ಎಜುಕೇಷನ್ ಯೂನಿವರ್ಸಿಟಿ ನನಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ BS ಜಯರಾಮ್, ಗುತ್ತಿಗೆದಾರ ಅಕ್ಷಯ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಹಾಗೂ ಸ್ನೇಹಿತರ ವರ್ಗ ಆತ್ಮೀಯವಾಗಿ ಅಭಿನಂದಿಸಿದರು. ಉದ್ಯೋಗ ಖಾತ್ರಿ ದಶಮಾನೋತ್ಸವ ಮತ್ತು ನರೇಗಾ ಅನುಷ್ಠಾನದ ಮುಂದಿನ ದಾರಿ ಹಾಗೂ ಕಾಯಕ ಬಂಧುಗಳ ಹಕ್ಕು, ಕರ್ತವ್ಯ, ಜವಾಬ್ದಾರಿಗಳ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭ ನಗರದ ಪಾಂಡುರಂಗ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ನಿತ್ಯಾನಂದ ಸ್ವಾಮಿ ಮಾತನಾಡಿ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳಬಾರದು. ಇತ್ತೀಚೆಗೆ ರೈತರ ಹೋರಾಟಗಳು ಅನಿವಾರ್ಯವಾಗಿದ್ದು ಹಾಗೆಯೇ ಸ್ವಾಮಿನಾಥನ್ ಆಯೋಗ ಜಾರಿಗೊಳಿಸುವಂತೆ ಆಗ್ರಹಿಸಿದರಲ್ಲದೆ ಕೂಲಿ ಕಾರ್ಮಿಕರಿಗೆ ಸಿಗಬೇಕಾದ ವೇತನವನ್ನು ಹೆಚ್ಚಿಸುವಂತೆ ಮನವಿ ಮಾಡಿದರು. ಉದ್ಯೋಗ ಇಷ್ಟೊಂದು ಕೂಲಿ ಆಗ್ಬಿಟ್ರೆ ನಾಳೆ ನೀವು ದಿವಾಳಿ ಆಗ್ತೀರಿ ಇತ್ಯಾದಿ ಇಲ್ಲ. ರೈತರಿಗೆ ನಾವು ದಿವಾಳಿ ಕೊಡಬೇಕಾಗುತ್ತೆ. ರೈತರು ಹೋರಾಟ ಮಾಡಬೇಕು, ಆತ್ಮಹತ್ಯೆ ಮಾಡೋರಲ್ಲ, ಅವರು ಸಂಘಕ್ಕೆ ಹೋರಾಟ ಮಾಡಬೇಕು. ನಮ್ಮ ಬೆಂಬಲ ಇದೆ ಅವರಿಗೆ, ಅವರು ತಮ್ಮ ಫಸಲಿಗೆ ಯೋಗ್ಯವಾದ ಬೆಲೆ ಸಿಗಬೇಕು ಅಂತ ಒತ್ತಾಯ ಮಾಡಬೇಕು. ಅದಕ್ಕೆ ತೀವ್ರತರವಾದ ಹೋರಾಟ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಆ ರೈತರ ಹೋರಾಟದ ಅರೆಗಳು ಬರ್ತಾ ಇವೆ. ಅತ್ಯಂತ ಸ್ವಾಗತಾರ್ಹವಾದಂತಹ ಬೆಳವಣಿಗೆ. ಅವ್ರಿಗೆ ಏನ್ ಹೇಳ್ತಾ ಇದ್ರು ನಾವು, ಅವ್ರಿಗೆ ಒಂದೂವರೆ ಪಟ್ಟು ಅವರಿಗೆ ಬೆಲೆ ಸಿಗಬೇಕು ಅಂತ. ಒಟ್ಟು ಖರ್ಚು ಅದರ ಮೇಲೆ 50% ಅಷ್ಟು ಅವರಿಗೆ ಲಾಭ ಸಿಗುವ ರೀತಿಯಲ್ಲಿ ಅವರಿಗೆ ಬೆಲೆ ನಿಗದಿ ಆಗ್ಬೇಕು ಅನ್ನುವಂಥದ್ದು ಸ್ವಾಮಿನಾಥನ್ ಆಯೋಗದ ಶಿಫಾರಸು.
ಅದು ಜಾರಿ ಆಗಬೇಕಂತ ನಾವು ಕೂಡ ಒತ್ತಾಯ ಮಾಡ್ತೇವೆ. ನಾವು ರೈತರಲ್ಲ, ಅದು ಕೂಲಿಕಾರರಾಗಿ ನಾವು ರೈತರ ಪರವಾಗಿ ವಾದ ಮಾಡ್ತೇವೆ. ಅವರಿಗೆ ಒಂದೂವರೆ ಪಟ್ಟು ಅಂದ್ರೆ ಶೇಕಡಾ 150% ಅವರಿಗೆ ಬೆಲೆ ಸಿಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಹಾಗಾದ್ರೆ ನಮ್ಮ ಕೂಲಿಕಾರರಿಗೆ ಜಾಸ್ತಿ ಸಂಬಳ ಕೊಟ್ಟರೆ ಅದು ಅವರ ಬೆಲೆ ಏರಿಕೆಯ ಅವರಿಗೆ ಸಿಗಬೇಕಾದಂತ ಬೆಲೆ ಏನಿದೆ ಅದ್ರಲ್ಲಿ ಸೇರ್ಕೊಂಡಿದೆ. ಅದು ಎಷ್ಟು ಕೂಲಿಕಾರರಿಗೆ ಜಾಸ್ತಿ ದುಡ್ಡು ಕೊಡ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಅವರು ನಿಮ್ಮ ಬೆಲೆ ನಿಗದಿಯಲ್ಲಿ ಅದನ್ನು ಒಳಪಡಿಸಬೇಕಾಗುತ್ತೆ. ಅದರಿಂದ ರೈತರಿಗೆ ಏನು ತೊಂದರೆ ಆಗೋದಿಲ್ಲ. ರೈತರು ಈ ಹೋರಾಟದಲ್ಲಿ ಗೆಲ್ಲಬೇಕು. ಯಾವುದು ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಪಡೆಯುವುದರಲ್ಲಿ ಒಂದು ವೇಳೆ ಅವರು ಗೆದ್ದರೆ ಕೂಲಿಕಾರರಿಗೆ ತೊಂದರೆ ಇಲ್ಲದ್ರಿಂದ ಕೂಲಿಕಾರರಿಗೆ ನ್ಯಾಯಬದ್ಧವಾದಂತಹ ಕೂಲಿಯೂ ಸಿಗುತ್ತೆ, ರೈತರಿಗೆ ನ್ಯಾಯಬದ್ಧವಾದಂತಹ ಬೆಲೆಯೂ ಸಿಗುತ್ತೆ. ಇದು ಹೀಗೆ ಒಂದಕ್ಕೊಂದು ಜೋಡಣೆ ಆಗಿದೆ. ಒಂದನ್ನು ವಿರುದ್ಧ ಎತ್ತಿಕೊಂಡು ಅಗತ್ಯ ಇಲ್ಲ. ರೈತರು ಕೂಲಿಕಾರರ ಶತ್ರುಗಳಲ್ಲ, ಕೂಲಿಕಾರರು ರೈತರ ಶತ್ರುಗಳಲ್ಲ. ನಾವು ಇವರಿಬ್ಬರು ಒಂದೇ ಕುಟುಂಬಗಳು ನಿರಂತರವಾಗಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಈ ಕೃಷಿ ಕ್ಷೇತ್ರ ಉಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಜಿಎನ್ ನಾಗರಾಜು, ಚಂದ್ರಪ್ಪ ಒಸ್ಕೆರ, ಎಂ ಪುಟ್ಟಮಾಧು, ಹನುಮಂತು, ಅಂಕರಾಜು, ಹನುಮೇಶ್ ಹಾಜರಿದ್ದರು. ಕೆಆರ್ಎಸ್ ಅಣೆಕಟ್ಟೆಯ ಇಂದಿನ ನೀರಿನ ಮಟ್ಟ ಹರಿವು 127 ಕ್ಯೂಸೆಕ್ಸ್. ಹರಿವು 2670 ಕ್ಯೂಸೆಕ್ಸ್ ದಾಖಲಾಗಿದೆ. ಒಟ್ಟು ನೀರಿನ ಮಟ್ಟ 110.94 ಅಡಿಗಳಷ್ಟಿದೆ. ಮಂಡ್ಯದ ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 29°C, ಕನಿಷ್ಠ ಉಷ್ಣಾಂಶ 19°C ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ, ಭಾವಚಿತ್ರಕ್ಕೆ ಪುಷ್ಪ ನಮನ, ವಚನಕಾರನ ಗುಣಗಾನ. ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರದ ಸಮಾರೋಪ ಸಮಾರಂಭ, ಕಲಾವಿದರಿಗೆ ಆತ್ಮೀಯ ಅಭಿನಂದನೆ, ಗಮನ ಸೆಳೆದ ವರ್ಣರಂಜಿತ ಚಿತ್ರಗಳು. ಸೀಮಾ ಭದ್ರತೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೌಕರರಿಂದ ಪ್ರತಿಭಟನೆ, ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಮಂಡ್ಯ ನಗರಕ್ಕೆ ಆಗಮಿಸಿದ ಮೋದಿ ರಥ, ಬಿಜೆಪಿ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ, ಬೈಕ್ ರ್ಯಾಲಿ ಮುಖಾಂತರ ನರೇಂದ್ರ ಮೋದಿಗೆ ಜೈಕಾರ. ಜಿಲ್ಲಾ ಪಂಚಾಯಿತಿ ತ್ರೈಮಾಸಿಕ ಸಭೆ, ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆ, ವಿವಿಧ ಇಲಾಖೆಗಳಿಂದ ಮಾಹಿತಿ ಸಂಗ್ರಹ. ಇಷ್ಟು ಹೊತ್ತು ಸುದ್ದಿ ಕೊಟ್ಟಿದ್ದು ಸ್ಮಿತಾ. ಇದು 10 TV ಬದಲಾವಣೆಯ ಬೆಳಕು. ವಂದನೆಗಳು.